ಬನಶಂಕರಿ ದೇಗುಲದ ಅದ್ಧೂರಿ ಶತಮಾನೋತ್ಸವ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ದೇ. ಅಪ್ಪಾಜಿ ಅವರು ಕಾಡ್ರಿಗೆ ಅಪಹರಣ ಆದಾಗ 108 ದಿನ ಬರಲೇ ಇಲ್ಲ. ವಯಸ್ಸಾದ ಮುದುಕಿ ಬಂದು ನನಗೆ ಹೇಳಿದ್ರು, ಏನಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಯಾಕೆ ಹೋಗ್ತಿಲ್ಲ, ಇಲ್ಲ ಇಲ್ಲೇ ಮನೆ ಹತ್ರ ಹೋಗ್ತಿಲ್ಲ ಅಲ್ಲಿಗೆ ಹೋಗ್ಬೇಕು ನೀನು ಮರಿಬೇಡ ಅಂದರು. ಭಾನುವಾರ ಇಲ್ಲಿ ಪೂಜೆ ಮಾಡ್ತಾ ಇದ್ದೆ, ಅವತ್ತೇ ಒಂದು ಫೋನ್ ಬಂತು ಅಪ್ಪಾಜಿ ಅವರು ಬಿಡುಗಡೆ ಮಾಡ್ತಾ ಇದಾರಂತ. ಅಷ್ಟು ಸತ್ಯ ಇದೆ ನೋಡಿ ತಾಯಿಯಲ್ಲಿ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಬರ್ದಿನಿ ಶೈಲಸುತೆ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್, ಹಾಗೆ ನಮ್ಮ ಜೊತೆ ಗುರುಗಳು ಕೂಡ ಇರ್ತಾರೆ, ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಶ್ರೀಯುತರು, ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ, ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಇವತ್ತು ಶುಭ ಶುಕ್ರವಾರ, ಜೊತೆಗೆ ಎರಡು ವಿಶೇಷವಾದಂತ ಸಂದರ್ಭಗಳಿದೆ ಇವತ್ತು. ಒಂದು ಸಂಕಷ್ಟಹರ ಚತುರ್ಥಿ, ಹಾಗೆ ವಿಶ್ವ ಪರಿಸರ ದಿನಾಚರಣೆ. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ವಿಶ್ವ ಪರಿಸರ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪರಿಸರವನ್ನು ನಾವು ಶುದ್ಧಿಯಾಗಿಟ್ಕೊಳ್ಳೋದ್ರಿಂದ, ಪರಿಸರದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಸರಿಪಡಿಸಿ ಪರಿಸರದ ಬಗ್ಗೆ ಒಂದಿಷ್ಟು ಅರಿವನ್ನು ಮಕ್ಕಳಿಗೂ ಮೂಡಿಸಬೇಕು. ಪರಿಸರದ ಈ ಒಂದು ಪರಿಸರ ದಿನಾಚರಣೆಯ ವಿಶೇಷತೆಯಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಸಹಿತ ಜಾಗೃತರಾಗಿರಬೇಕು. ಪರಿಸರವನ್ನು ಉಳಿಸಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಈ ಬದುಕು ಈ ಭೂಮಿ ಮೇಲೆ ನೆಮ್ಮದಿಯಾಗಿರುತ್ತೆ. ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಬಗ್ಗೆ ಅರಿವಿಲ್ಲದಂತೆ ಆಗ್ತಿದ್ದಾರೆ. ಆದರೆ ಅಂತಹ ಅರಿವನ್ನು ಮೂಡಿಸೋದ್ರಲ್ಲಿ ಸಾಕಷ್ಟು ಜನ ಮಕ್ಕಳು, ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಪರಿಸರ ಶುದ್ಧಿಯಾಗಿದ್ದರೆ, ಪರಿಸರ ನೆಮ್ಮದಿಯಾಗಿದ್ದರೆ ಆಗ ಮನುಷ್ಯನ ಜೀವನ ಸಹಿತ ಮಾನವನ ಸಂಕುಲದಲ್ಲಿ ಯಾವುದೇ ತರಹ ತೊಂದರೆ ತಾಪತ್ರೆಗಳಿರುವುದಿಲ್ಲ. ಅಂತಹ ವಿಶ್ವ ಪರಿಸರ ದಿನದ ಈ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ಲರಿಗೂ ಸಹಿತ ಶುಭವನ್ನು ಕೋರ್ತಾ, ಇನ್ನು ಇವತ್ತು ಸಂಕಷ್ಟಾರ ಮಹಾಗಣಪತಿ. ಸಂಕಷ್ಟಾರ ಮಹಾಗಣಪತಿ ಎಂದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಈಗಾಗಲೇ ಗಣಪತಿಯ ಪ್ರಾರ್ಥನೆ, ಇವತ್ತು ನಾನು ಸಂಕಷ್ಟಾರ ಗಣಪತಿ ಮಾಡಬೇಕು, ಅನುಷ್ಠಾನವನ್ನು ಮಾಡಿ ನನ್ನ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ಳಬೇಕು, ನನ್ನ ಪ್ರಾರಬ್ಧ ಕ್ರಮವನ್ನು ದೂರ ಮಾಡಿಕೊಳ್ಬೇಕು ಅಂತ ಸಾಕಷ್ಟು ಜನ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸೇವೆಯನ್ನು ಪ್ರಾರಂಭಿಸಿದ್ದೀರಿ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಒಂದು ಚೈತನ್ಯ ಮೂರ್ತಿ ಅಂದರೆ ಅದು ಗಣಪತಿ ಮಾತ್ರನೇ. ಆದರೆ ಗಣಪತಿಯ ಅನುಷ್ಠಾನದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ. ಯಾರು ಬೇಕಾದರೂ, ಯಾವ ವರ್ಗ ಬೇಕಾದರೂ, ಯಾವ ಜಾತಿಯವರು ಬೇಕಾದರೂ ನಾವು ಗಣಪನ ಆರಾಧನೆ ಮಾಡ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಜನ ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು ಎಲ್ಲರೂ ಸಹಿತ ಗಣಪನ ಆರಾಧನೆ ಮಾಡ್ತಾರೆ. ಒಬ್ಬೊಬ್ಬ ಧರ್ಮದಲ್ಲಿ, ಒಂದೊಂದು ಧರ್ಮದಲ್ಲಿ ಒಂದೊಂದು ವಿಶೇಷತೆ ಹೇಳುತ್ತೆ. ಹಾಗೆ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹದ್ದು ಗಣಪ. ಯಾಕೆಂದರೆ ನಾವು ಪ್ರಾಣಿ, ಆನೆಯಲ್ಲೂ ನೋಡ್ತೀವಿ. ಹಾಗೆ ಮನುಷ್ಯನಿಗೆ ಬೇಕಾದಂತಹ ರೀತಿ ಕೈಕಾಲುಗಳಿದ್ದರೂ ಮುಖದಲ್ಲಿ ಆನೆಯ ಭಾಗ ಇರೋದರಿಂದ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದಿರಾ, ಗಣಪ ಯಾರಿಗಿಷ್ಟ ಇಲ್ಲ? ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರ ತನಕ ಗಣಪನ ಹಬ್ಬ ಬಂದರೆ ಅಷ್ಟು ಕೊಂಡಾಡ್ತಾರೆ, ಆಚರಣೆ ಮಾಡ್ತಾರೆ, ಹಬ್ಬನ ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಇನ್ನು ಸಂಕಷ್ಟಾರ ಮಹಾಗಣಪತಿಯ ವ್ರತವಂತು ನೀವೆಲ್ಲೇ ಸಣ್ಣ ಪುಟ್ಟ ಗಣಪತಿ ದೇವಸ್ಥಾನ ಇದ್ದರೂ ಅಲ್ಲಿ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸ್ತಾರೆ. ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ದೇವಸ್ಥಾನಗಳಲ್ಲಿ, ಅಂದರೆ ಎಲ್ಲೆಲ್ಲಿ ಗಣಪತಿ ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ಗಣಪನಿಗೆ ವಿಶೇಷವಾದಂಥ ಹೋಮ ಹವನಗಳಾಗಲಿ, ಮಹಾಭಿಷೇಕಗಳಾಗಲಿ, ಸ್ವಾಮಿಗೆ ತೃಪ್ತಿಯಾಗಿ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು, ಕಡಲೆಕಾಳು, ಮೋದಕ, ಕಡುಬು, ಕಬ್ಬು ಇಂತಹದ್ದನ್ನೆಲ್ಲ ಕೊಟ್ಟು ಅನುಷ್ಠಾನ ಮಾಡತಕ್ಕಂಥದ್ದು. ಇನ್ನು ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕೆಂಪು ಪುಷ್ಪ, ಗರ್ಕೆ, ಶ್ರೀಗಂಧ, ರಕ್ತಚಂದನ, ಜೊತೆಗೆ ಕಣಗಲೆ ಹೂ, ಜೊತೆ ಇನ್ನೂ ವಿಶೇಷ ಅಂದರೆ ಬಿಳಿ ಎಕ್ಕದ ಹೂವು ಗಣಪನಿಗೆ ಬಹಳ ವಿಶೇಷ. ಆದರೆ ಬಹಳ ಸುಲಭನಾದ ರೀತಿ ಗಣಪನ ಒಲಿಸ್ಕೊಳ್ಬಹುದು.
ಗಣಪನ ಅನುಷ್ಠಾನಕ್ಕೆ ಇಂತಿಂಥದೇ ಸಾಮಗ್ರಿಗಳು ಅಂತಲ್ಲ, ಅಥವಾ ಇಷ್ಟೇ ಬೆಲೆ ಬಾಳತಕ್ಕಂಥದ್ದು ಅಂತಲ್ಲ. ನಿಮ್ಮ ಶ್ರದ್ಧಾಭಕ್ತಿ, ಶ್ರದ್ಧಾಭಕ್ತಿಯಿಂದ ನಾವು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಸ್ಕೊಳ್ಬೋದು. ಅಂತಹ ನಿಟ್ಟಿನಲ್ಲಿ ಗಣಪನ ಆರಾಧನೆ, ಗಣಪನ ವಿಶೇಷತೆ, ಗಣಪನ ಪೂಜೆ ಇದೆಲ್ಲವೂ ಬಹಳ ವಿಶೇಷ. ಭೂಮಿಗೆ ಪ್ರಪ್ರಥಮವಾಗಿ ಬಂದಂತಹದ್ದು ಗಣಪ ಬಹಳ ವಿಶೇಷವಾದಂಥ ರೀತಿಯಲ್ಲಿ. ಇವತ್ತಿನ ದಿವಸ ನಾವು ಇಡಿಗುಂಜಿ ಏನು ನೋಡ್ತಾ ಇದ್ದೀವೋ ಆ ಇಡಿಗುಂಜಿಯಲ್ಲಿರ್ತಕ್ಕಂಥ ಗಣಪ, ಬಾಲಗಣಪ ಪ್ರಪ್ರಥಮವಾಗಿ ಭೂಮಿಗೆ ಬಂದನಂತೆ. ಗಣಪನ ಬಗ್ಗೆ ನಿಮ್ಮೆಲ್ಲರಿಗೂ ಅರಿವಿರಬಹುದು. ಇಡಿಗುಂಜಿ ಕ್ಷೇತ್ರದ ಗಣಪನಿಗೆ ಎರಡೂ ದಂತಗಳಿದೆ. ಜೊತೆಗೆ ಇನ್ನೂ ಬಾಲಕ ಆತ, ಆತ ಇನ್ನೂ ಬ್ರಹ್ಮಚರ್ಯವೂ ಇಲ್ಲ. ತಂದೆ ತಾಯಿ ಬಳಿ ಆಟ ಆಡ್ತಾ ಇರತಕ್ಕಂಥ ಸನ್ನಿವೇಶ. ಕೈಲಾಸದಲ್ಲಿ ಮಹಾಗಣಪ ಆಟ ಆಡ್ತಾ ಇದ್ದಂಥ ಚಿಕ್ಕ ಗಣಪ, ತಂದೆ ತಾಯಿ ಶಿವ ಪಾರ್ವತಿಯರ ಮಧ್ಯದಲ್ಲಿ ಆಟ ಆಡ್ತಾ ಇದ್ದ. ನಾರದ ಮಹರ್ಷಿಗಳು ಈ ಭೂಮಿನಲ್ಲಿ ಇದ್ದಂಥ ರಾಕ್ಷಸರ ಉಲ್ಬಣವನ್ನು ನೋಡಿ ರಾಕ್ಷಸರು ನಡೆಸ್ತಾ ಇರತಕ್ಕಂಥ ಅಟ್ಟಹಾಸವನ್ನು ಮುರಿಬೇಕು ಅಂತ ಹೇಳಿ ಇದಕ್ಕೆ ತಕ್ಕನಾದಂತಹ ವ್ಯಕ್ತಿ ಅಂದರೆ ಗಣಪತಿ ಅಂತ ಹೇಳಿ ಗಣಪತಿ ಬಳಿ ಹೋದ್ರಂತೆ. ಪ್ರಪ್ರಥಮವಾಗಿ ತಾಯಿನ ಕೇಳಿದ್ರಂತೆ, ಅಮ್ಮ ಇರ್ತಕ್ಕಂತಹ ಭೂಮಿಯಲ್ಲಿ ರಾಕ್ಷಸರ ಬಾಧೆ ಸಾಕಷ್ಟು ಆಗಿದೆ, ಈ ಪ್ರಾಂತ್ಯದಲ್ಲಿರ್ತಕ್ಕಂತಹ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ಗಣಪ ಮಾತ್ರನೇ. ನಾರದ ಮಹರ್ಷಿಗಳು ಹೇಳಿದ್ರಂತೆ ತಾಯಿ, ನಾರದ ಬಾಲಕ ಆಯಿತ, ಚಿಕ್ಕ ಮಗು, ಇಂತಹ ಪುಟ್ಟ ಮಗುವನ್ನು ನೀನು ಕರ್ಕೊಂಡು ಹೋಗಿ ರಾಕ್ಷಸರ ಮಧ್ಯೆ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ನಿನ್ನ ಆಲೋಚನೆ ಸರಿಯಾ ಅಂದಂತೆ. ಈ ವಿಚಾರ, ಈ ಕತೆ ಬಹಳ ಅರ್ಥಗರ್ಭಿತವಾಗಿದೆ, ಇದನ್ನು ಮುಂದೆ ತಿಳಿಸ್ತೇನೆ. ಗುರುಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ ಇಡಗುಂಜಿಯ ಬಾಲ ಗಣಪನ ಬಗ್ಗೆ, ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರಗಳ ಬಗ್ಗೆ ಮುಂದುವರಿಸ್ತೀರಾ? ಖಂಡಿತ. ಹೀಗೆ ತಾಯಿ ಪಾರ್ವತಿ ದೇವಿನ ನಾರದ ಮಹರ್ಷಿಗಳು ಕೇಳ್ತಾರೆ. ನಾರದ ಮಹರ್ಷಿಗಳು ಕೇಳಿದ ಮರುಕ್ಷಣವೇ ತಾಯಿ ಹೇಳ್ತಾಳೆ, ಇನ್ನು ಬಾಲಗಣಪ, ಆಟ ಆಡ್ತಕ್ಕಂತಹ ಗಣಪ, ಈ ಗಣಪನ ನೀನು ಕರ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸಮಂಜಸವ ಅಂತ ಹೇಳಿದಾಗ ಆಯಿತು ತಾಯಿ ಅಂತ ಹೇಳಿ ಹೊರಬಂದು ನಿಂತು, ತಾಯಿ ಸ್ವಲ್ಪ ಆ ಕಡೆ ಒಳಗೆ ಹೋದ ನಂತರ ಬಾಗಲ ಪಕ್ಕದಲ್ಲಿ ನಿಂತ್ಕೊಂಡು ಗಣಪತಿನ ಬಾ ಅಂತ ಆಚೆ ಕಡೆ ಕರೀತಾರೆ ನಾರದ ಮಹರ್ಷಿಗಳು. ಯಾಕೆಂದರೆ ಮಕ್ಕಳನ್ನು, ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥದ್ದನ್ನು, ಮಕ್ಕಳ ಆಸೆ ಆಕಾಂಕ್ಷೆಗಳಂತೇನಿದೆ ಅದನ್ನು ಈಡೇರಿಸಿದ್ರೆ ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಆ ನಂಬಿಕೆ ಮೇಲೆ ಗಣಪತಿನ ಆಚೆ ಕರೀತಾನೆ. ಗಣಪತಿ ಆಚೆ ಬಂದಾಯಿತು, ನಾರದನಿಗೆ ಪ್ರಶ್ನೆ ಮಾಡಾಯಿತು, ಏನು ನಾರದ ಮಹರ್ಷಿಗಳೇ ನನ್ನನ್ನು ಕರೀತಾರ ಉದ್ದೇಶ ಏನು, ಇದಕ್ಕೋಸ್ಕರ ನಾನು ಭೂಲೋಕಕ್ಕೆ ಬರಬೇಕು ಅಂತ ಹೇಳಿದಾಗ ಅಲ್ಲಿ ನಡೀತಾ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ರಾಕ್ಷಸರ ಅಟ್ಟಹಾಸವನ್ನು ಮುರಿಲಿಕ್ಕೆ ನೀನೇ ಸರಿಯಾದ ವ್ಯಕ್ತಿ, ನಾನು ನಿಮ್ಮೊಂದಿಗೆ ಬರ್ತೇನೆ, ನನಗೇನು ಕೊಡ್ತೀರಿ ನೀವು? ಆಗ ಗಣಪನಿಗೆ ಹೇಳಿದಂತೆ, ನಿನಗಿಷ್ಟವಾಗಿರ್ತಕ್ಕಂತಹ ಪದಾರ್ಥವನ್ನು ನಾನು ಸದಾಕಾಲ ಕೊಡಲಿಕ್ಕೆ ಇಷ್ಟಪಡ್ತೇನೆ, ನಿನಗೇನು ಬೇಕೋ ಅದೆಲ್ಲ ಕೊಡಿಸ್ತೇನೆ, ನಿನಗೇನು ಬೇಕೋ ಅದೆಲ್ಲ ಕೊಡಿಸ್ತೀನಿ ಅಂತ ಹೇಳಿದಾಗ ಮಕ್ಕಳಿಗೊಂದು ಆಸೆ ನೋಡಿ, ಆಯಾ ಕಾಲದಲ್ಲಿ ಆಯಾ ವಯಸ್ಸಲ್ಲಿ ಹೇಗಿರಬೇಕು, ಹೇಗೆ ನಡಿಬೇಕು, ನಡೆದರೂ ಸಹಿತ ಲೋಕ ಕಲ್ಯಾಣ ಅರ್ಥವಾಗಿ ಒಂದು ಆ ಒಂದು ವಿಚಾರಗಳನ್ನು ಮುಂದಿಟ್ಟಿರ್ತಕ್ಕಂಥದ್ದು ಆಗಿರ್ತಕ್ಕಂತಹ ಬಾಲಗಣಪ. ಆಗ ಪ್ರಪ್ರಥಮವಾಗಿ ಇಡಗುಂಜಿ ಕ್ಷೇತ್ರಕ್ಕೆ ಬಂದಂತಹದ್ದು ಗಣಪತಿ ಅಂತ ಕೆಲವು ಆಧಾರಗಳು ಹೇಳುತ್ತೆ. ಆಗ ಇಡಗುಂಜಿ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ನೀವು ನೋಡಬಹುದು ಅಲ್ಲಿ ಏಕದಂತಾಯ ವಿದ್ಮಹೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಕಾರಣ ಅಲ್ಲಿ ಎರಡೂ ದಂತಗಳಿದೆ. ಮಂತ್ರ ಭಾಗದಲ್ಲಿ ಹೇಳ್ತಾರೆ, ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹೆ ತನ್ನೋ ದಂತೆ ಪ್ರಚೋದಯಾತ್. ಆದರೆ ಅಲ್ಲಿರ್ತಕ್ಕಂಥದ್ದು ಎರಡೂ ದಂತಗಳು. ಹಾಗೆ ಸ್ವಾಮಿಗೆ ಉಡದಾರ ಇದೆಯೇ ವಿನಃ ಜನವಾರ ಇಲ್ಲ, ಅಂದರೆ ಇನ್ನೂ ಬ್ರಹ್ಮಚಾರಿನೂ ಅಲ್ಲ. ಆಗ ಗಣಪತಿಗೆ ಮಾತು ಕೊಟ್ಟಂತೆ, ನಿನಗೆ ಸದಾಕಾಲ ಇಷ್ಟವಾಗಿರ್ತಕ್ಕಂತಹ ಮೋದಕವನ್ನು ಕೊಡ್ತೇನೆ, ಅಂದರೆ ಕಡುಬು ಕೊಡ್ತೇನೆ, ನೀನು ಬಂದು ಈ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ತಾಯಿ ಕಣ್ಣುಮರೆಯ ತಾಯಿಯನ್ನು ಕಣ್ ತಪ್ಪಿಸಿ ಕೈಲಾಸದಿಂದ ಭೂಮಿಗೆ ಆಗಮಿಸಿದಂತೆ ಗಣಪ. ಅಂದು ಪ್ರಾರಂಭವಾದಂತಹದ್ದು ಇಂದಿನವರೆಗೂ ನೀವು ಆ ಕ್ಷೇತ್ರಕ್ಕೆ ಹೋದರೆ ವಿಚಾರಣೆ ಮಾಡಿ, ಆ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಸ್ವಾಮಿಗೆ ಮೋದಕ ನೈವೇದ್ಯ ನಿರಂತರವಾಗಿ ನಡೆಯುತ್ತೆ. ಪ್ರತಿ ದಿವಸ ಇಷ್ಟು ಕಾಯಿ ಮೋದಕ ಹೋಮ ಆಗಲೇಬೇಕು. ಅಲ್ಲಿ ಒಂದು ದಿವಸಕ್ಕೂ ಸಹಿತ ಕಾಯಿನ ಮೋದಕ ಹೋಮ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸೋಂಗೇ ಇಲ್ಲ. ಅಲ್ಲಿ ಭಕ್ತರ ಸೇವೆ ಇದೆ ಇಲ್ಲ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ದೇವಸ್ಥಾನ ಯಾವೊಂದು ಸುಭದ್ರತೆಯಲ್ಲಿದೆ, ಇವತ್ತು ಯಾರು ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ, ಅವರು ಇಲ್ಲಿವರೆಗೂ ನಿರಂತರವಾಗಿ ಸ್ವಾಮಿಗೆ ಮೋದಕ ನೈವೇದ್ಯವನ್ನು ಮಾಡ್ತಾರೆ. ಇನ್ನು ಅನುಷ್ಠಾನಗಳ ಬಗ್ಗೆ ಅಷ್ಟೇ ವಿಶೇಷ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಅಂದರೆ ಇಡಗುಂಜಿ ಕ್ಷೇತ್ರದ ಗಣಪ. ಹಾಗಾಗಿ ನೀವು ಸಂಕಲ್ಪವನ್ನು ಮಾಡಬೇಕಾದರೂ ಸಹಿತ
ಆ ಗಣಪನ ಒಮ್ಮೆ ಸಂಕಲ್ಪ ಮಾಡಿದ್ರೆ ಸಾಕು, ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಸಾಕಷ್ಟು ಜನ ಯಾತ್ರೆ ಹೊರಡ್ತಿರ್ತೀರಿ, ರಜಾ ಬಂದ ತಕ್ಷಣ ಇಡಗುಂಜಿ ಕ್ಷೇತ್ರಕ್ಕಾದರೂ ಸರಿಯೇ, ಧರ್ಮಸ್ಥಳಕ್ಕಾದರೂ ಸರಿಯೇ, ಅಥವಾ ಶೃಂಗೇರಿಗಾದರೂ ಸರಿಯೇ, ಎಲ್ಲೋ ಒಂದು ಕಡೆ ಒಟ್ಟು ದರ್ಶನಕ್ಕೆ ಹೋಗಬೇಕು. ಆ ಶನಿವಾರ ಭಾನುವಾರದ ಸಮಯವನ್ನು ಆಚೆ ಕಡೆ ಕಳ್ಕೊಂಡು ಬರಬೇಕು. ಆದರೆ ಕ್ಷೇತ್ರ ಕೊಡ್ತೀರಿ, ಆ ಕ್ಷೇತ್ರ ಮಹಿಮೆ ಏನು? ಆ ಕ್ಷೇತ್ರಕ್ಕೆ ಹೋಗಿ ನಾ ಸ್ವಾಮಿ ಹತ್ರ ಹೇಗೆ ಸಂಕಲ್ಪ ಮಾಡಬೇಕು? ಅದು ಬಹಳ ಮುಖ್ಯ. ರಜಾ ಬಂತು, ಈ ಕಡೆ ಮೈಸೂರು ಕಡೆ ಪ್ರಯಾಣ, ರಜಾ ಬಂತು ತಿರುಪತಿ ಪ್ರಯಾಣ, ರಜಾ ಬಂತು ಧರ್ಮಸ್ಥಳ ರೂಟ್ ಪ್ರಯಾಣ, ಅಥವಾ ಒಂದು ಭಾಗದಲ್ಲಿ ಹೊರಟ್ರೆ ಒಂದು 16 ದೇವಸ್ಥಾನಗಳು ನೋಡ್ಕೊಂಡು ಬರ್ಬೋದು. ಇವೆಲ್ಲ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು. ಒಂದೊಂದು ಕ್ಷೇತ್ರದ ಮಹಿಮೆ ಒಂದೊಂದು ತರಹ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಇತಿಹಾಸ ಇದೆ. ಒಂದೊಂದು ಕ್ಷೇತ್ರದ ದರ್ಶನಕ್ಕೆ ಹೊರಟಾಗ ಒಂದೊಂದು ವಿಶೇಷತೆಯನ್ನು ನಾವು ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯಾರೇ ಒಬ್ಬ ವ್ಯಕ್ತಿಗಾಗಲಿ, ನಿಮ್ಮ ಪ್ರಥಮದಲ್ಲಿ ಬಂದಂತಹ ಸಂಕಷ್ಟಗಳನ್ನು ಹೋಗಲಾಡಿಸ್ಕೋಬೇಕಾದ್ರೆ ಇಡಗುಂಜಿ ಕ್ಷೇತ್ರದ ಗಣಪ ಬಹಳ ವಿಶೇಷವಾದಂಥ ರೀತಿ ಆಶೀರ್ವದಿಸ್ತಾರೆ. ಅಂತಹ ವಿಶೇಷತೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೋಡಿರಬಹುದು. ಇದೇ ವರ್ಷದ ಹಿಂದೆ ಪ್ರಪ್ರಥಮವಾಗಿ ಮುರುಡೇಶ್ವರದಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಮುರುಡೇಶ್ವರಕ್ಕೆ ಹೊರಡೋಕ್ಕೂ ಮುನ್ನ ಇಡಗುಂಜಿ ಕ್ಷೇತ್ರಕ್ಕೆ ಹೊರಟಿದ್ವಿ. ನಾವು ಇಡಗುಂಜಿ ಕ್ಷೇತ್ರ ಕೊರಟು ಅಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ಒಂದು ಪ್ರಧಾನವಾದಂಥ ಒಂದು ಸಂಕಲ್ಪವನ್ನು ಗಣಪನ ಮುಂದೆ ಮಾಡಿಸಿದ್ವಿ. ಹಾಗೂ ನಾವು ನೋಡಿದ್ವಿ, ಹಾಗೂ ವ್ಯವಸ್ಥಾಪನಾ ಸಮಿತಿಗಳ ಹತ್ರ ಅಲ್ಲಿರ್ತಕ್ಕಂತಹ ಧರ್ಮದರ್ಶಿ ಕಮಿಟಿಯಲ್ಲೂ ಸಹಿತ ನಾವು ಮಾತಾಡಿದ್ವಿ. ಆಗ ಅವರು ತಿಳಿಸಿದಂತಹದ್ದು, ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ನಾರದ ಮಹರ್ಷಿಗಳು ಗಣಪತಿಯನ್ನು ಕರ್ಕೊಂಡು ಬಂದದ್ದು, ಜೊತೆಗೆ ಗಣಪ ಇಲ್ಲಿ ಬಂದಾಗ ರಾಕ್ಷಸರ ಅಟ್ಟಹಾಸ ಏನು ಮೆರೆತಿದ್ರು ಅದೆಲ್ಲವೂ ಸಹಿತ ದೂರ ಆಗಿದ್ದು, ಜೊತೆಗೆ ಈ ಭಾಗದ ಸಂರಕ್ಷಣೆ ಇಲ್ಲಿ ನಿಂತು ಗಣಪ ನಡೆಸ್ತಾ ಇದ್ದೇನೆ ಅಂತ ಹೇಳಿದ್ದು, ಇದೆಲ್ಲ ಬಹಳ ವಿಶೇಷವಾಗಿತ್ತು. ಇಂದಿಗೂ ಮೋದಕ ನೈವೇದ್ಯ ನಿರಂತರವಾಗಿ ನಡೀತಾ ಇದೆ. ಸ್ವಾಮಿಗೆ ಪಂಚಕಜ್ಜಾಯ ಅಂದರೆ ಅದು ಇನ್ನಷ್ಟು ವಿಶೇಷ. ಒಂದೊಂದು ಕ್ಷೇತ್ರದ ಪ್ರಸಾದ ಒಂದೊಂದು ವಿಶೇಷತೆ ಇರುತ್ತೆ. ಆದರೆ ಇಡಗುಂಜಿ ಕ್ಷೇತ್ರದ ನೈವೇದ್ಯ ಆಗಲಿ, ಇಡಗುಂಜಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸ್ವಾಮಿಯ ಅಭಿಷೇಕವಾಗಲಿ, ಸ್ವಾಮಿಯ ಸುಂದರವಾದಂತಹ ಮೂರ್ತಿ, ಉದ್ಭವ ಮೂರ್ತಿ, ಆ ಮೂರ್ತಿನ ನೋಡದೆ ಆನಂದ. ಕೆತ್ತನೆ ವಿಗ್ರಹಗಳ ಬೇರೆ, ಉದ್ಭವ ಮೂರ್ತಿ ಬೇರೆ. ಹಾಗೆ ಇಂದಿಗೂ ಸಹಿತ ನಿರಂತರವಾಗಿ ತ್ರಿಕಾಲ ಅನುಷ್ಠಾನಗಳನ್ನು ಅಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ ಶಾಸ್ತ್ರಬದ್ಧವಾಗಿ. ಯಾವತ್ತೂ ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಕೆಲವರು ಅದೇ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಆಲಯ ನೋಡ್ತಾರೋ ಬಿಡ್ತಾರೋ, ಆದರೆ ದೂರಾಭಾರದಿಂದ ಬರೀ ಸಂಕಲ್ಪ ಮಾತ್ರದಲ್ಲೇ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇವತ್ತು ಸಂಕಷ್ಟರ ಮಹಾಗಣಪತಿ, ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಇವತ್ತು ಯಾರೆಲ್ಲ ಸಂಕಲ್ಪ ಮಾಡ್ತಿದ್ದೀರೋ, ಯಾರೆಲ್ಲರೂ ಸಹಿತ ಸಂಕಷ್ಟರ ಮಹಾಗಣಪತಿನ ಅನುಷ್ಠಾನ ಮಾಡ್ತಾ ಇದ್ದೀರೋ, ಆ ಗಣಪನ ಅನುಷ್ಠಾನ ಮಾಡ್ತಕ್ಕಂಥವ್ರು ಇಡಗುಂಜಿ ಕ್ಷೇತ್ರದ ಗಣಪನ ಇವತ್ತು ಮನಸ್ಸಲ್ಲಿ ಸಂಕಲ್ಪ ಮಾಡಿ, ಆ ಇಡಗುಂಜಿ ಕ್ಷೇತ್ರದ ಗಣಪನ 11 ಸರ್ತಿ ಹೇಳ್ಕೊಳ್ಳಿ ಅದನ್ನ ಹೆಸರನ್ನ. ಸಾಧ್ಯವಾದರೆ, ನಿಮಗೆ ಶಕ್ತಿ ಇದ್ದರೆ ಇವತ್ತು ಸ್ವಾಮಿಗೆ ಮೋದಕ ನೈವೇದ್ಯ ಮಾಡಿ. ಮೋದಕ ಮಾಡಿ ಸ್ವಾಮಿಗೆ ನೈವೇದ್ಯ ಮಾಡೋ ಶಕ್ತಿ ನಮಗಿಲ್ಲ ಅಂದಾಗ ಒಂದಿಷ್ಟು ಕಡಲೆಕಾಳು, ಒಂದಿಷ್ಟು ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಆ ನೆಂದಿರ್ತಕ್ಕಂತಹ ಕಡಲೆಕಾಳಿಗೆ ಒಂದಿಷ್ಟು ತುಪ್ಪ ಬೆಲ್ಲ ಹಾಕಿ ಸಂಜೆ ಸೂರ್ಯಾಸ್ತಮ ಆದ ನಂತರ ಚಂದ್ರೋದಯ ಕಾಲದಲ್ಲಿ ಸಂಕಷ್ಟರ ಗಣಪತಿನ ಅನುಷ್ಠಾನ ಮಾಡಿ ಸ್ವಾಮಿಗೆ ಕಡಲೆಕಾಳನ್ನು ನೈವೇದ್ಯ ಮಾಡಿ ಅದನ್ನು ಮಕ್ಕಳಿಗೆ ಹಂಚಿ. ಸ್ವಾಮಿಯ ಅನುಷ್ಠಾನಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು 108 ಗರ್ಕೆ, 21 ಬಿಳಿ ಎಕ್ಕದ ಹೂ, ಸಾಧ್ಯವಾದರೆ ಮಲ್ಲಿಗೆ ಹೂ. ಇದರಿಂದ ಸ್ವಾಮಿನ ಅರ್ಚನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಸ್ವಾಮಿಗೆ ಪತ್ರ ಪೂಜೆಗಳು ಬಹಳ ವಿಶೇಷವ. ಸಾಕಷ್ಟು ಜನ ಹೇಳ್ತಾರೆ ಸಂಕಷ್ಟರ ಮಹಾಗಣಪತಿಯಲ್ಲಿ ಪತ್ರ ಪೂಜೆ ಮಾಡ್ಬೋದಾಗುರುಗಳೇ ಅಂತ ಕೇಳುವಂತಹ ಒಂದು ಪ್ರಶ್ನೆ ಇದೆ. ಗಣಪನಿಗೆ ಈ ಸುಂದರವಾದಂತಹ ಪ್ರಕೃತಿಯಲ್ಲಿ, ಈ ಒಂದು ಪ್ರಕೃತಿ ಪರಿಸರದಲ್ಲಿರ್ತಕ್ಕಂತಹ ವನಸರಿಗಳನ್ನು ಸಂಗ್ರಹಣ ಮಾಡಿ ಅದನ್ನು ಸ್ವಾಮಿಗೆ ಅರ್ಪಣೆ ಮಾಡೋದು ಸಹಿತ ಬಹಳ ವಿಶೇಷವೇ. ಇನ್ನು ಈಗ ಸೀಸನ್ ಇದೆ, ಗಣಪನಿಗೆ ಮಾವಿನಹಣ್ಣು ಬಹಳ ವಿಶೇಷ. ಒಂದು ಮಾವಿನಹಣ್ಣಿಗಾಗಿ ಕೈಲಾಸದಲ್ಲಿ ಶಿವಪಾರ್ವತಿಯರು ಕೂತು ಗಣಪನ ಮತ್ತು ಸುಬ್ರಹ್ಮಣ್ಯೇಶ್ವರನ ಮುಂದೆ ನಿಂತ್ಕೊಂಡು ಒಂದು ಮಾವಿನಹಣ್ಣು ಕೈಲಿಟ್ಕೊಂಡು ಇದು ಯಾರು ಕೊಡಲಿ ಅಂತಂದಾಗ ಆ ಮಾವಿನಹಣ್ಣನ್ನು ಬಹಳ ಇಷ್ಟಪಟ್ಟು ತೆಗೆದುಕೊಂಡವನು ಗಣಪ. ಹಾಗೆ ಅತಿ ಬುದ್ಧಿವಂತನ ಸಹಿತ ಬುದ್ಧಿವಂತಿಕೆಯಿಂದ ತನ್ನ ಶಿವಪಾರ್ವತಿಯನ್ನು ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು. ಬಹುಶಃ ಈ ಕತೆ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಎಷ್ಟೋ ಜನ ಮನೆಯಲ್ಲಿ ಹಿಂದೆ ಹಿರಿಯರಿದ್ದರೆ ಈಗ ಒಂದು ಕಥೆಯನ್ನು ಮಕ್ಕಳಿಗೆ ಹೇಳ್ತಿದ್ರು. ಆದರೆ ಇವತ್ತಿನ ಮಕ್ಕಳಿಗೆ
ಇವತ್ತಿನ ಜನಾಂಗಕ್ಕೆ ಈ ಕತೆ ಗೊತ್ತಿದೆಯೋ ಇಲ್ಲೋ. ಒಂದು ಮಾವನನ್ನು ತಂದೆ ತಾಯಿ ಶಿವ ಪಾರ್ವತಿರಿಬ್ಬರು ಕೈಲಾಸದಲ್ಲಿ ಕೂತು ಒಂದು ಹಣ್ಣಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ವಿಚಾರ. ಇದ್ದಂಥ ಹಣ್ಣನ್ನು ಸಮನಾಗಿ ಅದನ್ನು ಗಂಡ ಹೆಂಡತಿ ಅಂದರೆ ಶಿವ ಪಾರ್ವತಿ ಅವರು ಹಂಚಿ ತಿನ್ಬೋದಾಗಿತ್ತು. ಆದರೆ ಯಾವೊಬ್ಬ ತಂದೆ ತಾಯಿ ಸಹಿತ ಅಪರೂಪವಾದಂತಹ ಹಣ್ಣಿರಲಿ, ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥವಿರಲಿ, ಅದನ್ನು ಮುಚ್ಚಿಟ್ಕೊಂಡಾದರೂ ತನ್ನ ಮಕ್ಕಳಿಗೆ ಕೊಡಬೇಕು ಅಂತ ಕೊಡುವಂತಹ ಪದ್ಧತಿ ಅಂದಿನಿಂದ ಬಂದಿರತಕ್ಕಂಥದ್ದು ಇವತ್ತು ನಿನ್ನೆದಲ್ಲ. ಇವತ್ತಿಗೂ ಸಹಿತ ಎಷ್ಟೋ ಜನ ತಾಯಂದಿರು ನೋಡಬಹುದು, ತನ್ನ ಮಕ್ಕಳಿಗೆ ಏನಾದ್ರು ಕೊಡಬೇಕು, ತನಗೆ ಯಾರಾದರೂ ಏನಾದ್ರು ಕೊಟ್ಟರೆ ಅದನ್ನು ಸೆರಗಲ್ಲಿ ಮುಚ್ಚಿಟ್ಕೊಂಡು ತನ್ನ ಮಕ್ಕಳಿಗೆ ಕೊಡ್ತಾರೆ. ಪಕ್ಕದಲ್ಲಿ ಬೇರೆ ಮಕ್ಕಳಿದ್ರೂ ಕೊಡೋದಿಲ್ಲ, ಅವ್ರ ಮಕ್ಕಳಿಗೆ ಕೊಡ್ತಾರೆ. ಅಂತಹ ಒಂದು ವಿಶೇಷತೆ ಇವತ್ತಿಗೂ ಇದೆ. ಹಾಗೆ ಇಬ್ಬರು ಮಕ್ಕಳಲ್ಲಿರ್ತಕ್ಕಂತಹ ಜ್ಞಾನ ಪರೀಕ್ಷೆಗೋಸ್ಕರ ಶಿವ ಪಾರ್ವತಿಯರಿಬ್ಬರು ಸಹಿತ ಒಂದು ಕೈಲಾಸದಲ್ಲಿ ಕೂತಿರ್ತಕ್ಕಂತಹ ಕಾಲ, ಒಂದು ಮಾವನಹಣ್ಣು. ಆ ಮಾವನಹಣ್ಣು ಮುಂದೆ ಇಟ್ಟು ಶಿವ ಪಾರ್ವತಿಯರಿಬ್ಬರು ಸಹಿತ ಗಣಪತಿಯನ್ನ ಮತ್ತು ಸುಬ್ರಹ್ಮಣ್ಯೇಶ್ವರನ ಹೇಳ್ತಾರೆ, ನಿಮ್ಮಿಬ್ಬರ ಜ್ಞಾನ ಪರೀಕ್ಷೆ ಒಂದು, ಜೊತೆಗೆ ಈ ಲೋಕವನ್ನು, ಈ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವನ್ನು ಮೂರು ಪ್ರದಕ್ಷಿಣೆ ಮಾಡಿ ಯಾರು ಮುಂಚಿತವಾಗಿ ಬರ್ತಾರೋ ಅವರಿಗೆ ಈ ಮಾವನಹಣ್ಣು ಅಂತ ಹೇಳ್ತಾರೆ. ಈ ಸುಂದರವಾದಂತಹ ಕ್ಷೇತ್ರ, ಪುಣ್ಯಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡತಕ್ಕಂತಹದ್ದು ಈ ಕ್ಷೇತ್ರನೇ ಒಂದು ವಿಶೇಷ. ಪರಿಸರ, ಈ ಒಂದು ಪ್ರಕೃತಿ, ಜೊತೆಗಿರ್ತಕ್ಕಂಥ ಶಕ್ತಿಯ ಕ್ಷೇತ್ರ, ಶಕ್ತಿ ಶಿವಶಕ್ತಿಯರು ನಿಂತಿರ್ತಕ್ಕಂಥ ಕ್ಷೇತ್ರ, ಈ ಕ್ಷೇತ್ರವನ್ನು ಮೂರು ಪ್ರದಕ್ಷಿಣೆ ಮಾಡಬೇಕು. ಸುಬ್ರಹ್ಮಣ್ಯೇಶ್ವರ ಏನು, ತನಗಿದ್ದಂಥ ವಾಹನ ನವಿಲು ಮೇಲೆ ಕೂತ್ಕೊಂಡು ಬರ್ರಂತ ಹೊರಟನೆಲ್ಲ ರೆಡಿ ಆಗಿಬಿಟ್ಟ. ಆದರೆ ಗಣಪ ವಿಶೇಷವಾದಂತಹ ಶರೀರ, ಆ ಸುಂದರವಾದಂಥ ಶರೀರಕ್ಕೆ ಪುಟ್ಟದಾದಂತಹ ಒಂದು ಇಲಿ. ಆ ಇಲಿ ಮೇಲೆ ಕೂತು ಗಣಪತಿ ಪ್ರಯಾಣ ಮಾಡೋದು ಹೇಗೆ? ಆದರೂ ಸಹಿತ ಆ ಇಲಿ ಕೊಟ್ಟದ್ದು ಒಂದು ವಿಶೇಷತೆ ಇದೆ. ಇಲಿ ಮೂಷಕನಾಗಿ ಗಣಪನಿಗೆ ಬಂದದ್ದು, ಅದು ಬಹಳ ವಿಶೇಷವೇ. ಗಣಪನ ಚರಿತ್ರೆ ಒಂದೊಂದು ಕೇಳ್ತಾ ಹೋದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಪ್ರತಿಯೊಂದು ಅರ್ಥಗರ್ಭಿತವಾಗಿದೆ. ಒಂದೊಂದು ವಾಹನ ಒಂದೊಂದು ಕಾಲದಲ್ಲಿ ಬರಬೇಕಾದರೂ, ಆ ವಾಹನ ಅವರು ಸಂಪಾದನೆ ಮಾಡ್ಕೊಳ್ಬೇಕಾದರೂ ಅದು ಭಗವಂತ ಆತ ಅವರ ತಂದೆ ತಾಯಿ ಕೊಟ್ಟದ್ದಲ್ಲ, ಅವರವರು ಸಂಪಾದನೆ ಮಾಡಿದ್ದು. ಆ ಸಂಪಾದನೆ ಮಾಡಬೇಕಾದ್ರೆ ಅಲ್ಲಿ ರಾಕ್ಷಸತ್ವ ಅಂತಕ್ಕಂಥದ್ದನ್ನು ಹೊಡೆದೋಡಿಸಿದಾಗ ಒಬ್ಬೊಬ್ಬರಿಂದ ಬಂದಂತಹ ಒಂದೊಂದು ಗಿಫ್ಟ್ ಅದು. ನಿಜಕ್ಕೂ ಚರಿತ್ರೆ ಬಹಳ ಚೆನ್ನಾಗಿದೆ, ಇದನ್ನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ ಗುರುಜಿ. ತಾವು ತಿಳಿಸ್ಕೊಡ್ತಾ ಇದ್ರಿ ಗಣಪನಿಗೆ ಮಾವಿನ ಹಣ್ಣು ಏನಕ್ಕೆ ಇಷ್ಟ ಆಯ್ತದು ಅಂತ. ಆಗ ಸ್ವಾಮಿಯ ಮುಂಭಾಗದಲ್ಲಿ ಅಂದರೆ ಗಣಪನಿಗಿದ್ದಂಥ ಪುಟ್ಟದಾದಂತಹ ಇಲಿಯ ವಾಹನ, ಆ ಇಲಿಯ ವಾಹನವನ್ನು ಹೇಳ್ತಾನೆ. ಆದರೆ ಸುಬ್ರಹ್ಮಣ್ಯೇಶ್ವರ ಗಣಪತಿ ಇಲಿ ಮೇಲೆ ಕೂತ್ಕೊಳ್ಳೋದಕ್ಕೆ ಮುನ್ನವೇ ನವಿಲನ್ನು ಏರಿ ನಾನೀಗಾಲೇ ಹೊರಟಿದ್ದೀನಿ ಅಂತ ಹೇಳಿ, ಅಂದರೆ ಆದಷ್ಟು ಬೇಗ ಬಂದು ಸೇರಿಕೊಳ್ಬೇಕು ಅಂತ ನವಿಲನ್ನು ಏರಿ ಪ್ರಪಂಚ ಸುತ್ತ ಹೊರಟುಬಿಡ್ತಾನೆ. ಆದರೆ ಗಣಪತಿ ಬಹಳ ಬುದ್ಧಿವಂತ, ಕೂಷ್ಮಾಂಡ ಶರೀರವಿದ್ದರೂ ಆಕಾರ ದೊಡ್ಡದಾಗಿದ್ದರೂ ಆ ಜ್ಞಾನ ಎಂಬತಕ್ಕಂಥದ್ದಿದೆಯಲ್ಲ ಅದು ಬಹಳ ಚುರುಕು. ಕಾಲಕ್ಕೆ ತಕ್ಕನಾಗಿ ಯಾವ್ಯಾವ ಕಾಲಕ್ಕೆ ಏನು ಆಲೋಚನೆ ಮಾಡಬೇಕು, ಬುದ್ಧಿ ಉಪಯೋಗಿಸಿ ಆ ಬುದ್ಧಿ ಜ್ಞಾನದಿಂದ, ಸ್ವಂತ ಜ್ಞಾನದಿಂದ ಶಿವ ಪಾರ್ವತಿಯರು ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಅಂತ ಜಗತ್ತಿಗೆ ತಂದೆ ಆಗಿರ್ತಕ್ಕಂಥವನು ಶಿವ. ಸೃಷ್ಟಿನಲ್ಲಿ ಏನೇ ಇದ್ದರೂ ಸಹಿತ ಅದೆಲ್ಲವೂ ಶಕ್ತಿಮಯ. ಹಾಗೆ ಶಿವಶಕ್ತಿರು ಇಲ್ಲೇ ಇರಬೇಕಾದ್ರೆ ನಾನು ಈ ಪ್ರಪಂಚವನ್ನು ಏನಕ್ಕೆ ಸುತ್ತಬೇಕು, ಇವರಿಗೆ ಪ್ರದಕ್ಷಿಣೆ ಮಾಡಿಬಿಡೋಣ ಅಂಥೇಳಿ ನಿಧಾನಕ್ಕೆ ಇಲಿಯನ್ನೇರಿ ಒಂದೊಂದೇ ಪ್ರದಕ್ಷಿಣೆ ಬರಲಿಕ್ಕೆ ಹೊರಟ. ಸುಬ್ರಹ್ಮಣ್ಯೇಶ್ವರ ಇಡೀ ಭೂಮಂಡಲವನ್ನೇ ಸುತ್ತಕ್ಕೆ ಶುರು ಮಾಡಿದ. ಈತ ಅರ್ಧ ಭಾಗ ಬರೋಷ್ಟೊಳಗಾಗಿ ಈತ ಒಂದು ರೌಂಡ್ ಒಂದು ಪ್ರದಕ್ಷಿಣೆ ಬಂದೇ ಬಿಟ್ಟಿದ್ದೆ. ಓ, ಈತ ಬಂದು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ಇನ್ನೂ ಗಣಪತಿ ಇಲ್ಲೇ ಸುತ್ತತಾ ಇದ್ದಾನೆ, ಗಣಪತಿ ಇನ್ನೂ ಇಲ್ಲೇ ಸುತ್ತತಾ ಇದ್ದಾನೆ, ಅಷ್ಟೊತ್ತಿಗೆ ನಾವು ಇನ್ನೊಂದು ರೌಂಡ್ ಹೋಗೋಣ ಅಂತ ಸುಬ್ರಹ್ಮಣ್ಯ ಇನ್ನೊಂದು ರೌಂಡ್ ಹೋದೆ. ಆಗಲೇ ಗಣಪತಿ ಒಂದೂವರೆ ರೌಂಡ್ ಬಂದುಬಿಟ್ಟಿದ್ದೆ. ಇನ್ನೊಂದು ಸರ್ತಿ ಬರೋ ಅಷ್ಟೊತ್ತಿಗೆ ಈತ ಎರಡೂವರೆ ರೌಂಡ್ ಬಂದು ಕೂತ್ಕೊಂಡಿದ್ದ. ಗಣಪತಿ ಸುಬ್ರಹ್ಮಣ್ಯೇಶ್ವರ ಇನ್ನೂ ಎರಡು ರೌಂಡಲ್ಲಿ ಪ್ರಾರಂಭದಲ್ಲಿದ್ದ. ಸುಬ್ರಹ್ಮಣ್ಯೇಶ್ವರ ಬಂದು ಸೇರೋದ್ರೊಳಗಾಗಿ ಗಣಪತಿ ಕೈಯಲ್ಲಿ ಮಾವನನ್ ಬಂದ್ಬಿಟ್ಟಿತ್ತು. ಆಗ ಶಿವ ಪಾರ್ವತಿರು ಹೇಳಿದರು, ಹೇಳ್ತಕ್ಕಂತಹ ಮಾತನ್ನು ಆಲಿಕೆ ಮಾಡಿ, ನಿನಗೆ ಪ್ರಧಾನವಾಗಿರ್ತಕ್ಕಂಥದ್ದೇನು, ನಿನ್ನ ಪರಿಸರದಲ್ಲಿರ್ತಕ್ಕಂಥದ್ದೇನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರ ಆದರೂ ಸಹಿತ ಆ ಕ್ಷಣಕ್ಕೆ ಬಂದಂತಹ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಬೇಕು. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರ ಒಂದು, ಶಿವಶಕ್ತಿಯೇ ನಾವು ಇದ್ದೇವೆ. ಈ ಶಕ್ತಿ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಂಡಲ ಭೂಮಂಡಲದಲ್ಲಿ ಪ್ರತಿಯೊಂದು ಸಹಿತ ನನ್ನ ಆಳ್ವಿಕೆಯಲ್ಲಿದೆ. ಜೊತೆಗೆ ಈ ಒಂದು ಪ್ರಕೃತಿ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುಂದರವಾದ ಪ್ರದೇಶವನ್ನು ನಿನ್ನ ತಾಯಿ ಆಳ್ವಿಕೆ ಮಾಡುತ್ತಿದ್ದಾಳೆ. ಆಗ ನಿನ್ನ ಪ್ರದಕ್ಷಿಣೆ ನಮಸ್ಕಾರ ಇಲ್ಲಿ ಪ್ರದಕ್ಷಿಣೆ ಮಾಡಿಬಿಟ್ಟಿದ್ರೆ ಗಣಪತಿ ಬಹಳ ಬುದ್ಧಿವಂತ,
ಆತನಿಗಿದ್ದಂಥ ಚಿಕ್ಕ ವಾಹನ ಇಲಿ, ಆ ಇಲಿಯ ಮೇಲೆ ಕೂತು ನನಗೇ ಮೂರು ಪ್ರದಕ್ಷಿಣೆ ಮಾಡಿದೆ. ಹಾಗಾಗಿ ಇಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿದ್ದು, ಜೊತೆಗೆ ಬಹಳಷ್ಟು ಸಮಯಕ್ಕೆ ಸರಿಯಾದಂಥ ಆಲೋಚನೆಯನ್ನು ಮಾಡಿದ್ದು ಗಣಪನಾದ್ದರಿಂದ ಈ ಮಾವಿನ ಹಣ್ಣು ಗಣಪನಿಗೆ. ಆದರೆ ಗಣಪನಿಗೆ ಕೊಟ್ಟಂಥ ಹಣ್ಣನ್ನ ಹಂಚಿ ತಿನ್ಕೊಳ್ಬೇಕು ನೀವಿಬ್ರು ಅಂಥೇಳಿ ಗಣಪನಿಗೆ ತಾಯಿ ಹೇಳಿದಂತೆ. ನಿನಗೆ ಕೊಟ್ಟಂಥ ಮಾವಿನ ಹಣ್ಣನ್ನು ನಿನ್ನ ತಮ್ಮನಿಗೆ ಗಣಪತಿ ಸುಬ್ರಹ್ಮಣ್ಯೇಶ್ವರನಿಗೂ ಕೊಡಬೇಕು ಅಂತ. ಹೀಗೆ ಸುಬ್ರಹ್ಮಣ್ಯ ಗಣಪತಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಕಷ್ಟರ ಮಹಾಗಣಪತಿ ದಿವಸ ಸ್ವಾಮಿಗೆ ಮಾವಿನ ಹಣ್ಣು ನೈವೇದ್ಯ ಅಂದರೆ ಅದು ಬಹಳ ವಿಶೇಷ. ನಿಮಗೆ ಈ ಕಾಲದಲ್ಲಿ ಸಿಗ್ತಕ್ಕಂಥದ್ದು, ಈಗ ಮಾವಿನ ಹಣ್ಣು ಸೀಸನ್ ಇದೆ, ಸಂಜೆ ಸಾಧ್ಯವಾದರೆ ನಿಮ್ಮ ಯಥಾಶಕ್ತಿ ಗಣಪನಿಗೆ ಒಂದಿಷ್ಟು ಮಾವಿನ ಹಣ್ಣು ನೈವೇದ್ಯ ಮಾಡಿ. ಆ ನೈವೇದ್ಯವಾಗಿರ್ತಕ್ಕಂತಹ ಪ್ರಸಾದವನ್ನು ನೀವು ಮತ್ತು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಸಹಿತ ಗಣಪತಿಯ ಒಂದು ಮಾವಿನ ಹಣ್ಣಿನ ಪ್ರಸಾದವನ್ನು ತೆಗೆದುಕೊಳ್ಳಿ. ಒಟ್ಟು ಸಂಕಷ್ಟರ ಮಹಾಗಣಪತಿ ಇವತ್ತು ಎಲ್ಲರಿಗೂ ಸಹಿತ, ಸಾಮಾನ್ಯಕ್ಕೆ ನೊಂದಂತಹವರು ಸಾಕಷ್ಟು ಜನ ಇದ್ದಾರೆ, ಇಷ್ಟಾರ್ಥಗಳ ಸಿದ್ಧಿಗಾಗಿ ಸಾಕಷ್ಟು ಸಾಧನೆಗಳು ಮಾಡ್ತಿರ್ತಕ್ಕಂಥವರಿದ್ದಾರೆ. ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿತನ, ಜೊತೆಗೆ ಸಂಕಷ್ಟಗಳಲ್ಲಿ ಒದ್ದಾಡ್ತಕ್ಕಂಥವ್ರು ಯಾರೊಬ್ಬರಿದ್ದರೂ ಸಹಿತ ಇವತ್ತಿನ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನದಿಂದ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಗಣಪತಿಯ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರಿಗೂ ಇರಲಿ. ಇವತ್ತು ಇಡಗುಂಜಿ ಕ್ಷೇತ್ರದಲ್ಲಾಗಿರ್ಬೋದು, ನಮ್ಮ ಪ್ರಾಂತ್ಯದಲ್ಲೇ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಕುರುಡುಮಲೆ ಗಣಪತಿ ದೇವಸ್ಥಾನ ಆಗಿರ್ಬೋದು, ಬೆಂಗಳೂರಿನ ಪ್ರಸಿದ್ಧಿ ದೇವಸ್ಥಾನವಾಗಿರ್ತಕ್ಕಂತಹ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಆಗಿರ್ಬೋದು, ಹೀಗೆ ಎಲ್ಲೆಲ್ಲಿ ಗಣಪನ ಆಲಯಗಳಿದೆಯೋ ಎಲ್ಲ ಕಡೆ ಇವತ್ತು ಸಂಕಷ್ಟರ ಮಹಾಗಣಪತಿ ವಿಶೇಷವಾಗಿದೆ. ನಿಮ್ಮ ನಿಮ್ಮ ವಾಸ್ತುಗೃಹಕ್ಕೆ, ನಿಮ್ಮ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ಗರಿಕೆ, ಬಿಳಿಯಕ್ಕದ ಹೂ ಅಥವಾ ಸ್ವಾಮಿಗೆ ಒಂದಿಷ್ಟು ಮಾವಿನ ಹಣ್ಣು ಅಥವಾ ನೇರಳೆ ಹಣ್ಣು ಇಂಥದ್ದನ್ನು ಕೊಟ್ಟು ನೈವೇದ್ಯ ಮಾಡಿಸಿ, ಆ ನೈವೇದ್ಯವಾದಂಥ ಪ್ರಸಾದವನ್ನು ಒಂದು ನಾಲ್ಕು ಜನಕ್ಕೆ ಹಂಚಿ ನೀವು ಪ್ರಸಾದವನ್ನಾಗಿ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾವ ಮುಹೂರ್ತ ಹೇಗಿದೆ, ಪಂಚಾಂಗ ಶ್ರವಣ ಹಾಗೂ ದರ್ಪಣಾಂಜನ ರಾಶಿಫಲ ಇನ್ನು ನೇರವಾಗಿ ನಿಮ್ಮನ್ನು ಮಾತಾಡ್ತಕ್ಕಂಥದ್ದು, ಇದೆಲ್ಲವೂ ಸಾಕಷ್ಟು ಕಾಯಕವಿದೆ. ಬನ್ನಿ ಮೊದಲು ಪಂಚಾಂಗ ಶ್ರವಣ ನೋಡೋಣ. ಓಂ ಮಹಾಲಕ್ಷ್ಮೀ ಚ ವಿದ್ಮಹಾಯ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಜಾತವೇದಸೇ ಸುನವಾಮ ಸೋಮವರಾದಿಯತೋ ನಿಧಾ ದಿವೇದ ಸನಃ ಪರಶತತ ದುರ್ಘಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಘಾನ್ ದೇವೀಗುಂ ಶರಣಮಹಂ ಪ್ರಪದ್ಧೇ ಸುತರಸಿತರಸೀ ನಮಃ. ಇನ್ನು ಇವತ್ತಿನ ಶುಭ ಮುಹೂರ್ತದಲ್ಲಿ ಮತ್ತೊಂದು ವಿಶೇಷ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಸಮಾರಂಭ ಸಹಿತ ಬಹಳ ವಿಶೇಷವಾಗಿ ನಡೀತಿದೆ. ಇದರ ವಿಳಾಸವನ್ನು ಒಮ್ಮೆ ಹೇಳಮ್ಮ. ಹೌದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಆದಂಥ ಶುಭ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ನಡೆಯುವಂಥ ಸ್ಥಳ ದಶಾದಿ ದೇವತೆಗಳ ಕ್ಷೇತ್ರ ಆಗಿರುವಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 4ನೇ ಕ್ರಾಸ್ ಗಣೇಶ ಬ್ಲಾಕ್ ಈ ಭಾಗದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದರೆ, ತಾವು ಕೂಡ ಗುರುಜಿಯವರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡಬಹುದು ಅಂತ ಹೇಳ್ತಾ ಗುರುಜಿ? ಖಂಡಿತ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷವಾಗಿರತಕ್ಕಂಥ ಆ ಸುಂದರ ಮೂರ್ತಿಗೆ ಅಭಿಷೇಕ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಬಹುದು. ಸುಮಾರು 10:00 ಅಭಿಷೇಕ ಪ್ರಾರಂಭ, ಆದರೆ ಅಲ್ಲಿವರೆಗೂ ಸಾಕಷ್ಟು ಹೋಮ ಹವನಗಳು, ಇವತ್ತಿನ ಅನುಷ್ಠಾನಗಳು, ವರ್ಷದ ವಾರ್ಷಿಕೋತ್ಸವದಲ್ಲಿ ನಡೆಯಬಹುದಾದಂಥ ಅನುಷ್ಠಾನಗಳೇನಿದೆ ಅವೆಲ್ಲವೂ ಸಹಿತ ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ. ಇನ್ನು ಸ್ವಾಮಿಯ ಅಭಿಷೇಕ, ಆ ಅಭಿಷೇಕಕ್ಕೆ ಬೇಕಾದಂತಹ ಒಂದು ವಿಶೇಷತೆ, ಜೊತೆಗೆ ಸುಂದರವಾದಂತಹ ವಿಗ್ರಹಕ್ಕೆ ನಡೀತಕ್ಕಂಥ ಅಲಂಕಾರ, ಇದನ್ನು ಕಣ್ತುಂಬಿಸ್ಕೊಳ್ಳೋದು ಬಾಕಿ ಇರುತ್ತೆ. ಹಾಗಾಗಿ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪ್ರಯಾಣ ದೇವಸ್ಥಾನಕ್ಕೆ, ದಶಾದಿ ದೇವತೆಗಳ ದೇವಸ್ಥಾನ. ಒಂದೇ ವರ್ಷದಲ್ಲಿ ಸಾಕಷ್ಟು ಬಾರಿ ನಾವು ಅಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ, ಆದರೂ ಸಹಿತ ಅಲ್ಲಿ ಎಷ್ಟು ಸರ್ತಿ ಹೋದರೂ ಅದು ತುಂಬ ಕಡಿಮೆ. ಯಾಕೆಂದರೆ ಸಾಂಬ ಸದಾಶಿವ, ಜೊತೆಗೆ ಪಾರ್ವತೀದೇವಿ, ಗಣಪತಿ, ಪ್ರಸನ್ನಾಂಜನೇಯ ಸ್ವಾಮಿ, ಶ್ರೀನಿವಾಸ ಪದ್ಮಾವತಿ, ಜೊತೆಗೆ ಲಕ್ಷ್ಮೀನಾರಾಯಣ, ಮತ್ತು ಇನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಸಹಿತ ಅಲ್ಲಿದ್ದಾರೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಉತ್ಸವ ಮೂರ್ತಿ ಸಹಿತ ಈಗಷ್ಟೇ ಬಂದಿರತಕ್ಕಂಥದ್ದು ಮತ್ತೊಂದು ವಿಶೇಷ. ಆಲಯ ಚಿಕ್ಕದಾದರೂ ದಶಾದಿ ದೇವತೆಗಳ ಆ ಒಂದು ವಾಸಸ್ಥಳ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗಾಗಿ ಇಂದಿಗೂ ಸಹಿತ ಭಕ್ತ ಸಾಗರ ನಿರಂತರವಾಗಿ ನಡೀತಾನೇ ಇದೆ, ಅವರವರ ಸೇವೆಗಳನ್ನು ನಡೆಸ್ತಾನೇ ಇದ್ದಾರೆ. ಇವತ್ತು ಸಹಿತ
ಅಭಿಷೇಕದ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳಿಕ್ಕಾಗಿ ನಾವು ಸಹಿತ ಬರ್ತಿದ್ದೇವೆ. ತಾವೆಲ್ಲರೂ ಬನ್ನಿ. ಒಳ್ಳೆಯದಾಗಲಿ ಗುರುಜಿ. ಪಂಚಾಂಗ ಶ್ರವಣ ಮಾಡ್ತಾ ಇದ್ರಿ, ಮುಂದುವರಿಸ್ತೀರಾ? ಓಂ ಕಲ್ಯಾಣಾತ್ಮದ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಮನ್ಮಥರಾಮ ಸಂವತ್ಸರೇ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 5/6/2015 ಶುಕ್ರವಾರ ತೃತೀಯ ಪೂರ್ವಾಷಾಢ ನಕ್ಷತ್ರ ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಇವತ್ತು ಬಹಳ ವಿಶೇಷವಾಗಿದೆ. ಶುಕ್ರವಾರ ಮಹಾಲಕ್ಷ್ಮಿಯ ವಾರ, ತಾಯಿ ಶಾರದೆಯನ್ನು ಆರಾಧನೆ ಮಾಡತಕ್ಕಂಥ ವಾರ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀವಿ. ಜಾತಕದಲ್ಲಿ ಗುರುವಿನ ಸ್ಥಾನ 12 ಮನೆಗಳು ಬದಲಾವಣೆಯಾಗುವಂಥ ಸತ್ಯ. ಆ 12 ಮನೆಗಳಲ್ಲಿ ಯಾವ್ಯಾವ ಮನೆಗಳಲ್ಲಿದ್ದಾಗ ಏನೆಲ್ಲ ಫಲಗಳು ಎಂಬತಕ್ಕಂಥದ್ದೊಂದು ವಿಶೇಷವಾದಂಥ ಕೆಲವು ರಹಸ್ಯಗಳಿದೆ. ಆ ರಹಸ್ಯಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು ಇನ್ನು ಮುಂದಿನ ದಿನಗಳ ಒಂದು ಕ್ರಮ. 12 ರಾಶಿಗಳಲ್ಲಿ ಗುರು ಮೇಷರಾಶಿಯಲ್ಲಿದ್ದಾಗ ಮುಂದಿನ ರಾಶಿಗಳ ಫಲಾಫಲಗಳೇನು, ಹಾಗೆ ವೃಷಭ ಮಿಥುನ ರಾಶಿಗಳಲ್ಲಿದ್ದಾಗ ಅಲ್ಲಿ ಆಗ್ತಕ್ಕಂತಹ ಫಲಾಫಲಗಳೇನಿದೆ, ಇದರ ಫಲಗಳ ಬಗ್ಗೆ ತಿಳ್ಕೊಂಡು ಭವಿಷ್ಯದಲ್ಲಿ ನಾವೇನೆಲ್ಲ ಬದಲಾವಣೆಗಳು ಮಾಡಿಕೊಳ್ಬಹುದು, ಯಾವ್ಯಾವ ಕಲಕ್ಕೆ ಏನೇನು ತೀರ್ಮಾನ ತೆಗೆದುಕೊಳ್ಬಹುದು, ಈ ಒಂದು ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವಂಥದ್ದು ಮುಂದಿನ ದಿನಗಳ ಪ್ರಯತ್ನ. ಬನ್ನಿ, ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲಗಳತ್ತ ಗಮನ ಕೊಡೋಣ. ಓಂ ಮಹಾಗಣಾಧಿಪತೀನ್ನಮಃ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಅಂಬಾ ಮಹಾಲಕ್ಷ್ಮಿ. ರಾಜರಾಜೇಶ್ವರೀ ನಮಃ. ರಾಜ್ಯದಾಯಿನೀ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಮಹೇಶ್ವರೀ ನಮಃ. ದುರ್ಗಾಯ ನಮಃ. ಗಣಪತಿ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾ ನಮಃ. ಮಹಾಕಾಳೀ ನಮಃ. ಶ್ರೀಮತೇ ನಮಃ. ಮನೋಜವಂ ಮಾರ್ದೌಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷಂ ವಾತಾತ್ಮಜಂ ವಾನರುದಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ದುಂ ದುರ್ಗಾಯೈ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ನೀವು ಹಾಕ್ತಕ್ಕಂಥ ಹೆಜ್ಜೆ ಬಹಳ ಜೋಪಾನ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಸಮಂಜಸವಾಗಿ ನಡೆದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಜೊತೆಗೆ ನೀವು ಯಾರನ್ನೇ ಮಾತಾಡಿದ್ರು ಸೌಮ್ಯವಾಗಿರ್ತಕ್ಕಂತಹ ವ್ಯಕ್ತಿ ಸಹಿತ ಇವತ್ತು ಸ್ವಲ್ಪ ರೌದ್ರವಾಗ್ತಾರೆ. ಹಾಗೆ ನಿಮ್ಮ ಮಾತಿಗೆ ಪ್ರತಿ ಮಾತಾಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ವಿರೋಧವನ್ನು ತರತಕ್ಕಂಥದ್ದು, ಜೊತೆಗೆ ಶತ್ರುತ್ವವನ್ನು ನುಡಿಸ್ತಕ್ಕಂಥದ್ದು, ಎಷ್ಟೇ ನಿಮ್ಮಲ್ಲಿ ಸೌಮ್ಯತನವಾಗಿದ್ದು ತಲೆಬಗ್ಸಿ ನೀವು ನಡೆದರೂ ಸಹಿತ ನಿಮ್ಮ ಪರಿಸರ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹಿಂಸೆ ಪಡಿಸುವಂಥ ರೀತಿ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಜೋಪಾನ, ಯಾರೊಂದಿಗೆ ಮಾತಾಡೋದು ಬೇಡ, ಮೌನವಾಗಿದ್ದು ನಿಮ್ಮ ಕೆಲಸವನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಸಾಧಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಇಂತಹ ಪ್ರಯತ್ನವನ್ನು ಶ್ರದ್ಧಾಭಕ್ತಿಯೊಂದಿಗೆ ಶ್ರದ್ಧಾಭಕ್ತಿಯಿಂದ ಜವಾಬ್ದಾರಿತ್ವರಿಗೆ ನಡೆಸಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಪಾಡಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಕೆಲಸಗಳಲ್ಲಿ ನೀವು ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಇವತ್ತು ಚೆನ್ನಾಗಿರ್ತೀರಿ. ಯಾವುದೊಂದು ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕಾಗಿದೆಯೋ, ನಿಮ್ಮ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವೃತ್ತಿಗಳನ್ನ ನೀವು ಆಯ್ಕೆ ಮಾಡಿಕೊಂಡಿರ್ತೀರೋ, ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ತನಕ, ಆ 3-6 ಮಧ್ಯದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟಿದೆ. ಹಾಗೆ ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ಭಕ್ತಿಯಿಂದ ಇವತ್ತು ಗಣಪತಿಗೆ ಪ್ರಾರ್ಥನೆ ಮಾಡಿ, ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಒಮ್ಮೆ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೆಲಸಗಳತ್ತ ನಿಮ್ಮ ಗಮನ ಹರಿಸಿದ್ದೆ ಆದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಫಲಗಳಿದೆ. ಹಾಗೆ ವೃಷಭ ರಾಶಿಯವರು ಮನೆಯಿಂದ ಆಚೆ ಕೊಡುವಂಥ ಕಾಲ. ನಿಮ್ಮ ಮನೆಯಲ್ಲಿ ನೀವು ಪ್ರತಿನಿತ್ಯ ದೇವರಿಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವು
ಅಥವಾ ಯಾವುದಾದ್ರೂ ದೇವಾಲಯಗಳಲ್ಲಿ ಕೊಟ್ಟಂತಹ ಪ್ರಸಾದ ಮನೆಯಲ್ಲಿದ್ದರೆ ಆ ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ಆಚೆಗೆ ಹೊರಡಿ ಮತ್ತಷ್ಟು ಕಾರ್ಯಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ನೀವು ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ನೆಮ್ಮದಿಯುತವಾಗಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿ ಇಲ್ಲದಂತಹ ಸಮಸ್ಯೆಗಳನ್ನು ತಂದುಕೊಂಡು ಆ ಸಮಸ್ಯೆಗಳಿಂದ ನಿಮ್ಮ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಇವತ್ತು ನಿಮಗೆ ಗೊತ್ತಿಲ್ಲದಂಥ ರೀತಿ ನಿಮ್ಮ ಹಿಂದೆ ಶತ್ರುಗಳು ಓಡಾಡ್ತಕ್ಕಂಥ ಪರಿಸರ ಇದೆ. ಶತ್ರುಗಳನ್ನು ಧ್ವಂಸ ಮಾಡಿ ಶತ್ರುಗಳನ್ನು ದೂರ ಇಟ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯದ ಕಾಯಕಕ್ಕೂ ನಿಮ್ಮ ಪರಿಸರದಲ್ಲಿರ್ತಕ್ಕಂತಹ ಗ್ರಾಮ ದೇವತೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕರ್ಪೂರ ಆ ಕರ್ಪೂರದ ಆರತಿ ಮಾಡಿ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶತ್ರು ಸಂಹಾರ ಮಾಡತಕ್ಕಂಥ ಶಕ್ತಿ ನಿಮ್ಮ ಜ್ಞಾನಕ್ಕಿರಬೇಕು, ನಿಮ್ಮ ಮಾತಿಗಿರಬೇಕು. ನಿಮ್ಮ ಸುಂದರವಾದಂತಹ ಒಂದು ಮಧುರವಾದಂತಹ ಮಾತಿನಿಂದ ರಾಕ್ಷಸರನ್ನು ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಇವತ್ತಿನ ದಿವಸ ಒಂದು ಬೇವಿನ ಗಿಡಕ್ಕೆ 11 ನಮಸ್ಕಾರ ಮಾಡೋದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಜೊತೆಗೆ ಶತ್ರು ಬಾಧೆ ಸಹಿತ ದೂರ ಆಗುತ್ತೆ. ಇನ್ನು ಮುಂದಿನ ರಾಶಿಗಳನ್ನ ಮುಂದೆ ಮಾತಾಡೋಣ. ಈಗ ನಾವು ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಕರೆಯನ್ನ ಮಾಡಬಹುದು, ಗುರುಜಿಯವರ ಹತ್ರ ಮಾತನಾಡಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಬಹುದು. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ದ ಹೆಸರು ಶೋಭಾ ಅಂತ. ಶೋಭಾ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ಮಂಗಳೂರಿನಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆ ಮತ್ತು ಅಕ್ಕನ ಬಗ್ಗೆ. ಅಕ್ಕ ಕೂಡ ಜೊತೆಲಿ ಇದ್ದಾರಾ? ಹೌದು. ಗುರುಜಿ ಇದ್ರೆ ಮಾತನಾಡಿ. ಹಲೋ. 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 ನಮಸ್ತೆ ಗುರುಜಿ. ನಮಸ್ತೆ ಮಾ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೇಳಮ್ಮ. ನಾನು ಮಂಗಳೂರಿಂದ. ಹ್ಮ್. ನನ್ನ ಅಕ್ಕನ ಮತ್ತೆ ನನ್ನ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ನಾನೊಂದು ಹುಡುಗನನ್ನು ಪ್ರೀತಿಸ್ತೇನೆ, 5-6 ವರ್ಷ ಆಯ್ತು. ನನ್ನ ಸಮಸ್ಯೆ ಅಂದ್ರೆ ನನ್ನ ಇಬ್ಬರು ಅಕ್ಕನವರು ಇದ್ದಾರೆ, ನನಗೆ ತಂದೆ ತಾಯಿ ಇಲ್ಲ. ನನ್ನ ಆಸೆ ಅಂದ್ರೆ ನನ್ನ ಅಕ್ಕನವರಿಗೆ ಆಗಿ ಆನಂತರ ನಾನು ಅವರ ಆಶೀರ್ವಾದ ತಕೊಳ್ಬೇಕು, ಆನಂತರ ಆಗ್ಬೇಕಂತ ಆಸೆ. ನಿಮ್ಮ ಮನದಾಳದ ಆಸೆ ತುಂಬಾ ಚೆನ್ನಾಗಿದೆ. ಫಸ್ಟ್ ಅಕ್ಕಂದ್ರ ಮದುವೆ ಆಗ್ಬೇಕು, ಆಮೇಲೆ ನಿಮ್ ಮದುವೆಯಾಗಬೇಕು ಅನ್ನೋ ಆಸೆ ಕರೆಕ್ಟೇನೆ. ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ 3-4 ವರ್ಷಗಳು ಅಂತ ಹೇಳ್ತಾ ಇದ್ದೀರಿ. ಇನ್ನೂ ದಿನಗಳು ಕಳೀತಾ ಹೋದ್ರೆ ಬಹುಶಃ ಎಲ್ಲೋ ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ಧಕ್ಕೆ ಉಂಟಾಗಲ್ವಾ? ಇಲ್ಲ, ಅವರು ಕೂಡ ಒಪ್ಪಿದ್ದಾರೆ. ಸಂತೋಷ, ನಿಮ್ಮ ಮನೋಭಾಗ್ಯಗಳು ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿ. ಆದ್ರೆ ಅಕ್ಕಂದ್ರೆ ಇಬ್ಬರು ಅಕ್ಕಂದ್ರ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇನ್ನ ಇಬ್ಬರದಾಗ್ಬೇಕಾ ಒಬ್ಬರದಾಗ್ಬೇಕಾ? ಇಬ್ಬರು ಇದ್ದಾರೆ. ಇಬ್ಬರು ಅಕ್ಕಂದ್ರಿಗೂ ಮದುವೆ ಆಗ್ಬೇಕು. ಹೌದು. ತಾವೇನ್ ಓದಿದಿರಿ? ನಾನು 10th. ಅಕ್ಕಂದ್ರು ಮನೇಲೆ ಇದ್ದಾರಾ? ಹೌದು. ಅಕ್ಕ ಇದ್ದಾರ ಹತ್ತಿರದಲ್ಲಿ? ಹೌದು. ಕೊಡಿ ಫೋನ್. ಹಲೋ ಗುರುಜಿ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನಾವು ಮೊನ್ನೆ ಕಾಲ್ ಮಾಡಿದ್ದೇನೆ ಗುರುಜಿ. ಹಾಗೆ ನೀವು 18 ದಿವಸ ಅನುಷ್ಠಾನ ಮಾಡ್ಲಿಕ್ಕೆ ಹೇಳಿದಿರಾ? ಹಾಗೆ ನಾನು ನಾಗಂದ 18 ದಿವಸ ಅನುಷ್ಠಾನ ಆಯ್ತು ಗುರುಜಿ. ಮಾಡಿದ್ದೀರಾ? ಆಯ್ತು. ಅದು ಎರಡು ಪ್ರಪೋಸಲ್ ಬಂದಾಯ್ತು ಗುರುಜಿ. ಹಾಗೆ ಅವರು ಹೇಳ್ತೇನಂತ ಹೇಳಿದ್ದಾರೆ, ನಂತರ ಏನು ಸುದ್ದಿ ಇಲ್ಲ. ಅನುಷ್ಠಾನ ಮಾಡಿ ಎಷ್ಟು ದಿವಸಕ್ಕಾಯ್ತು? ಎಷ್ಟು ದಿವಸಕ್ಕೆ ವರ ಬಂದದ್ದು? ಈಗ ನೀವು ಅನುಷ್ಠಾನ ಮಾಡಿದಿರಲ್ಲ. ಅದು ಆಯ್ತು ಗುರುಜಿ. ಮಾಡಿ ಎಷ್ಟು ದಿವಸಕ್ಕೆ ನಿಮಗೆ ವರ ಬಂತು? ಅದಾದ ನಂತರ ಬಂತು. ಆಹಾ, ಬಂದದ್ದು ಇನ್ನು ಉತ್ತರ ಬಂದಿಲ್ಲ? ಇನ್ನು ಉತ್ತರ ಬರ್ಲಿಲ್ಲ ಗುರುಜಿ. ಈ ಹುಡುಗ ಬಂದು ನೋಡ್ಕೊಂಡು ಹೋಗಿ ಎಷ್ಟು ದಿವಸ ಆಯ್ತು ತಾಯಿ? 2 ತಿಂಗಳಾಯ್ತು ಗುರುಜಿ. 2 ತಿಂಗಳಾಯ್ತು. ಚಿಂತೆ ಮಾಡಬೇಡಿ, ಮತ್ತೊಮ್ಮೆ ಇವತ್ತೇ ಶುಕ್ರವಾರ, ಸಂಕಷ್ಟರ ಮಹಾಗಣಪತಿ, ಬಹಳ ವಿಶೇಷವಾಗಿರೋದು. ನಿಮ್ಮ ಮಂಗಳೂರು ಎಲ್ಲಿ? ಉಡುಪಿಯಿಂದ ಮಂಗಳೂರಿಂದ? ಮಂಗಳೂರು. ನೀವು ಮೊನ್ನೆ ಗುರುಜಿ ಮಂಗಳೂರಿಗೆ ಬಂದಿದ್ದೀರಲ್ಲ. ಮಂಗಳೂರಲ್ಲಿ ಇವತ್ತಿನ ದಿವಸ ಶರಾವು ಗಣಪತಿ ಬಹಳ ಫೇಮಸ್ ಗಣಪತಿ ಅಲ್ವಾ ಅಲ್ಲಿ? ಆ ಗಣಪತಿ ಕ್ಷೇತ್ರಕ್ಕೆ ಇವತ್ತೇನೆ ತಪ್ಪದೀರಾ? ಒಂದಿಷ್ಟು ಹಾಲು ಹಾಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಗಣಪತಿ ಕ್ಷೇತ್ರಕ್ಕೆ 21 ಗರಿಕೆ ತಗೊಂಡೋಗಿ ಗಣಪತಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ
ಭಗವಂತ ಒಂದೆರಡು ಫಲ ತಗೊಂಡೋಗಿ, ಪೂರ್ಣ ಫಲ, ಎರಡು ತೆಂಗಿನಕಾಯಿ ತಗೊಂಡೋಗಿ, ಎರಡು ತೆಂಗಿನಕಾಯಿ ಮತ್ತೊಂದಿಷ್ಟು ಗರ್ಕೆ ತಗೊಂಡೋಗಿ ಗಣಪತಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನೀವು ಪ್ರಾರ್ಥನೆ ಮಾಡಿ, ಮೊನ್ನೆ ನೀವು ಮಾಡಿದಂತ ಅನುಷ್ಠಾನಕ್ಕೆ ಎರಡು ವರಗಳು ಬಂದು ಹೋಗಿದ್ದಾರೆ ಅಂದ್ಮೇಲೆ ಇವತ್ತು ನೀವು ಗಣಪತಿ ಹತ್ರ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ರೆ ಬಹುಶಃ ಮುಂದಿನ ಸಂಕಷ್ಟಾರ ಗಣಪತಿ ಅಷ್ಟೊಳಗಾಗಿ ಲಗ್ನ ಪತ್ರಿಕೆನೆ ಆಗೋಗುತ್ತೆ. ತಾವು ಬಂದಿದ್ರ ನೋಡ್ದೇನೆ ಗುರುಜಿ, ನಿಮ್ಮ ಆಶೀರ್ವಾದ ತೆಗೆದುಕೊಳ್ಬೇಕಂತ ತುಂಬಾ ಆಸೆ ಪಟ್ಟೆ, ಆದ್ರೆ ನನಗೆ ಸಿಗ್ಲೇ ಇಲ್ಲ. ನಿಮ್ಮ ನೋಡಿ ಸಂತೋಷ ಪಟ್ಟೆ ಗುರುಜಿ. ಜನ ಜಾಸ್ತಿ ಇದ್ರಲ್ಲಮ್ಮ, ನೋಡಿ ಸಂತೋಷ ಪಟ್ಟೆ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಧನ್ಯವಾದ ಶೋಭಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ದಿವ್ಯಾ ಅಂತ. ದಿವ್ಯಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಹಂಕ ಅಂತ. ಯಲಹಂಕದಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ರಾ ದಿವ್ಯಾ? ಮನೆ ಬಗ್ಗೆ, ನನ್ನ ಬಗ್ಗೆ ಕೇಳ್ಬೇಕಾಯ್ತು. ಖಂಡಿತ ಅಮ್ಮ, ಗುರುಜಿ ಇದ್ರೆ ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹ್ಞೂ, ಆಯ್ತು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಾವು ನಮ್ಮ ತಾಯಿಗೆ 5 ಜನ ಮಕ್ಕಳು ಗುರುಜಿ. ತಂದೆ ಏನು ನೋಡ್ಕೊಳಲ್ಲ ಗುರುಜಿ, ತುಂಬಾ ಕಷ್ಟ ಇದೆ. ಮತ್ತೆ ಅಕ್ಕಂಗೆ, ಮೊದ್ಲೇ ಅಕ್ಕಂಗೆ ಮದ್ವೆ ಆಯ್ತು ಗುರುಜಿ. ಇವಾಗ ನಾವು 3 ಜನ ಹೆಣ್ಮಕ್ಳು ಗುರುಜಿ, ಲಾಸ್ಟ್ ಅಮ್ಮ ಗುರುಜಿ. ಅಮ್ಮ ಎಲ್ಲಾ ಓದ್ಸಿದೆ ಗುರುಜಿ, ಸೆಕೆಂಡ್ ಇಯರ್ ವರ್ಗೂ ಓದ್ತಿದೆ. ನಾವ್ಯಾಗ ಬಿ ಎ ಓದ್ತಾ ಇದೀನಿ ಗುರುಜಿ. ತುಂಬಾ ಸಂತೋಷ. ಮತ್ತೆ ಅಕ್ಕ ಡಿಗ್ರಿ ಬಿಕಾಂ ಮಾಡ್ತಾ ಇದ್ದಾರೆ ಗುರುಜಿ. ಹೌದಮ್ಮ, ಫುಲ್ಲು ಅಮ್ಮನೇ ನೋಡ್ಕೊಬೇಕು ಗುರುಜಿ, ತುಂಬಾ ಕಷ್ಟ ಇದೆ ಗುರುಜಿ ಮನೆಯಲ್ಲಿ. ಮತ್ತೆ ಇಂತಹ ಸಮಯದಲ್ಲಿ ಓದಿನ ಜೊತೆ ಏನಾದ್ರು ಒಂದು ಸೈಡ್ ಅಲ್ಲಿ ಮನೆಯಲ್ಲಿ ಮಾಡ್ತಕ್ಕಂತಹ ಚಿಕ್ಕದಾಗಿ ಜೀವನೋಪಾಯಕ್ಕೆ ಮಾಡ್ಕೊಳ್ತಕ್ಕಂತ ಒಂದು ಕೆಲಸನೂ ಮಾಡಿದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಸಹಾಯ ಆಗತ್ತಲ್ಲಮ್ಮ. ಹೌದು ಗುರುಜಿ, ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡ್ಬೇಕು ತಾಯಿ, ನೀವು ನಿಮ್ಮ ಅಕ್ಕ ಪ್ರತಿಯೊಬ್ಬರು ತೀರ್ಮಾನ ತಂದ್ಕೋಬೇಕು ನೋಡಮ್ಮ. ಇನ್ನೂ ನಿಮ್ಮ ತಾಯಿ ಮೇಲೆ ನೀವು ಭಾರವಾಗಿದ್ರೆ ಒಂದು ಗಂಧದ ಕಲ್ಲು ಎಷ್ಟು ದಿವಸ ಗಂಧ ತೆಗಿಬಹುದು? ಹೌದು ಗುರುಜಿ, ಅಪ್ಪ ಏನು ಮಾಡ್ತಾರೆ, ಎಲ್ಲ ಅಮ್ಮನೇ ನೋಡ್ಕೊಬೇಕು. ಬೆಟ್ಟದ ಕಾಯಿ ಮಾಡ್ತಾರೆ ಗುರುಜಿ, ಅಮ್ಮ ಕಾಯಿ ಕಳೆಪುರಿ ಮಾಡ್ಬಿಟ್ಟು ನಮ್ ನೋಡ್ಕೊಂತಾರೆ ಗುರುಜಿ. ಏನಮ್ಮ, ಮತ್ತೆ ಅಷ್ಟು ಜೀವನ ಅಂತ ಕಷ್ಟದಲ್ಲೂ ಸಹಿತ ಮಕ್ಕಳನ್ನ ಇಷ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ಜನ್ಮ, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ರು ನೀವು? ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ, ಆದ್ರೆ ಬೇರೆಯವ್ರಿಗೆಲ್ಲ ಎಷ್ಟು ಕುಲ್ಲು ಗೊತ್ತಾ ಗುರುಜಿ, ಮನೆ ಅಕ್ಕಪಕ್ಕ ಅವರಿಗೆಲ್ಲ. ನೋಡಮ್ಮ, ನಿಂದಕರಿರ್ಬೇಕು, ಆ ನಿಂದಕರಿದ್ರೇನೆ ಎಲ್ಲಿ ನಮ್ಮ ಸುತ್ತಮುತ್ತ ಶತ್ರುಗಳು ಇರ್ತಾರೋ ಅಲ್ಲೇ ನಾವು ಎಚ್ಚರಿಕೆ ಆಗಿರ್ತಕ್ಕಂಥದ್ದು. ಅವರೆಲ್ಲ ನಿಮ್ಮ ಶ್ರೇಯಸ್ಗಾಗಿ ಇದ್ದಾರೆ ಅಂತ ತಿಳ್ಕೊ. ಆಯ್ತು ಗುರುಜಿ. ಇವಾಗ ನೀವು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬದುಕ್ತಿದ್ದೀರಿ ಅವ್ರ ಮುಂದೆ ಅಂದ್ರೆ, ನೀವು ಹಾಕೋ ಒಂದೊಂದು ಹೆಜ್ಜೆ ಸಹಿತ ಬಹಳ ಜೋಪಾನವಾಗಿ ಹಾಕ್ತಾ ಇರ್ತೀರಿ. ಯಾಕೆ ಹೇಳು? ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ರಾಕ್ಷಸರಿದ್ದಾರೆ, ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಭಯ ನಿಮಗಿರುತ್ತೆ. ಹೌದು ಗುರುಜಿ. ನಿಜಕ್ಕೂ ಅವರೇ ನಿಮಗೆ ಅವ್ರು ಹೇಳ್ಬೇಕಂದ್ರೆ ಬಹಳ ಹಿತೈಷಿಗಳಾಗಿರ್ತಾರೆ ನಿಮಗೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ. ಅಂತ ಒಳ್ಳೆ ಜನ ನಿಮ್ಮ ಪಕ್ಕದಲ್ಲಿ ಇರ್ಬೇಕಾದ್ರೆ ನೀವು ಸಂತೋಷ ಬಿಡಬೇಕು, ಅದಕ್ಕೆ ದುಃಖ ಬಿಡಬಾರ್ದು. ಅಲ್ಲ ಗುರುಜಿ, ಇಷ್ಟಿದ್ರೂ ನಮ್ಮ ಮನೆ ಪಕ್ಕ ದೊಡ್ಡಮ್ಮ ಅಂತಿದ್ದಾರೆ, ಅವ್ರೇನೋ ಮಂತ್ರ ಮಾಡಿಸಿ ಓದ್ತಿಲ್ದಂಗೆ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು, ಅವ್ರ ಬಗ್ಗೆನೆ ಕೇಳ್ಬೇಕು. ನಮ್ ತಮ್ಮಂಗೆ ಏನೋ ಮಾಡಿಸಿ ಎಲ್ಲ ಅದನ್ನೇ ಮಾತಾಡ್ತಾರೆ ಗುರುಜಿ, ಏನೋ ಮಾಡಿಸಿದ್ದಾರೆ ನಿಮ್ ಮುಂದೆ ಬರಕ್ ಆಗಲ್ಲ ಆ ರೀತಿನೇ ಮಾತಾಡ್ತಾರೆ ಗುರುಜಿ. ನೋಡ್ ಮಗು, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಅಧೈರ್ಯ ಪಡ್ಬೇಡ. ನೀವು ವಿದ್ಯಾವಂತರಿದ್ದೀರಿ, ಜ್ಞಾನವಂತರಿದ್ದೀರಿ, ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು, ಚೆನ್ನಾಗಿ ಓದಬೇಕು. ಆದಷ್ಟು ಬೇಗ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಅಂತ ಬಂದು ಇನ್ನು ಮುಂದನಾದ್ರೂ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲೂ ಸಹಿತ ಎಡವಬಾರ್ದು. ಸಾಧ್ಯವಾದಷ್ಟು ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡಿ, ನೀನ್ ವಿದ್ಯೆ ಮಾಡ್ತೀಯ, ನಿನ್ನೆಲ್ಲ ಜ್ಞಾನ ಇದೆ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಮತ್ತೆ ಗುರುವಿನ ಅನುಗ್ರಹ ನಿಂಗೆ ಚೆನ್ನಾಗಿದೆ ತಾಯಿ. ನೀನ್ ಚೆನ್ನಾಗಿ ಓದು, ಒಳ್ಳೆ ಯಶಸ್ಸಾಗ್ಲಿ. ಹಾಗೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಇವತ್ತು ಸಂಕಷ್ಟರ ಮಹಾಗಣಪತಿ ಇದೆ, ಸಾಧ್ಯವಾದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ ಎಲ್ಲರೂ. ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ನಾಗರತ್ನ ಅಂತ. ನಾವು ಯಶವಂತಪುರದಿಂದ ಕಾಲ್ ಮಾಡ್ತಾ ಇದೀವಿ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ರಾ ನಾಗರತ್ನ? ನಮ್ಮ ಬಗ್ಗೆ, ನಮ್ಮ ಯಜಮಾನ್ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಜಿ ಇದ್ರೆ ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ನಾಗರತ್ನ ಅಂತ. ಅವತ್ತು ಹೇಳಿದ್ರಲ್ವ ಗುರುಜಿ, ನಿಮ್ಗೆ ಮಕ್ಳು ಫಲ ಇದೆ ಅಮ್ಮ, ನೀವೇನ್ ಚಿಂತೆ ಮಾಡ್ಬೇಡಿ ಅಂತ. ನಮ್ ಮನೇರ್ ಇದಾರೆ, ನಮ್ ಮನೇರ್ ಸ್ವಲ್ಪ ನಮ್ ಮನೇರ್ ಬಗ್ಗೆ ಹೇಳ್ತೀರಾ ಗುರುಜಿ? ಕೊಡಮ್ಮ. ಆಯ್ತು ಗುರುಜಿ. ಹಲೋ. ಹಲೋ
ಗುರುಜಿ ನಮಸ್ಕಾರ. ನಮಸ್ಕಾರಪ್ಪ. ಅದೇ ಸರ್ ಗುರುಜಿ, ನಮಗೊಂದು 8 ವರ್ಷ ಆಯ್ತು ಗುರುಜಿ, ಮಕ್ಕಳೇ ಆಗಿಲ್ಲ. ಹಾ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೆ, ಏನು ಆಗ್ತಾ ಇಲ್ಲ ಗುರುಜಿ. ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗದಲ್ಲೂ ನಿಮ್ಮ ಶ್ರೀಮತಿಯವರ ಸ್ವರತರಂಗದಲ್ಲೂ ಚಂದ್ರ ಗುರುವಿನ ಅನುಗ್ರಹ ಇದೆ. ಗರ್ಭದಲ್ಲಿ ಯಾವುದೇ ತರ ದೋಷಗಳಿಲ್ಲ. ಸ್ವಲ್ಪ ವೈದ್ಯರ ಸಲಹೆ ಒಂಚೂರು ತಗೊಳ್ಳಿ, ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ನೋಡಿ, ಅನ್ನೋರೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅನ್ನೋರು ಹೇಗಿದ್ರು ಅಂದೇ ಅಂತಾರೆ, ನಾವು ಒಳ್ಳೆಯವರಾಗಿದ್ರು ಅಂತಾರೆ, ಕೆಟ್ಟವರಾದ್ರು ಅಂತಾರೆ. ಅವ್ರಿಗೇನಂದ್ರೆ ಒಟ್ಟು ಇಲ್ಲ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಅನ್ನೋವರ ನಾಲಿಗೆ ಇದೆಯಲ್ಲ, ಅವ್ರು ಏನೋ ಒಂದು ರುಚಿ ಬಯಸ್ತಾ ಇರುತ್ತೆ. ಅವ್ರು ಏನಾದ್ರು ಇನ್ನೊಬ್ಬರನ್ನ ಛೇಡಿಸಿ ಮಾತಾಡಿದ್ರೇ ಅವ್ರ ಸಮಾಧಾನ. ಅಂತಹವರಿಂದ ನಾವು ಹೇಗಿರಬೇಕು ಅಂದರೆ, ನಾವು ತಲೆನೇ ಕೆಡಿಸ್ಕೊಳ್ಬಾರ್ದು. ನಮ್ಮ ಬದುಕು ನಮ್ಮ ಕೈಲಿರುತ್ತೆ. ಆದರೆ ಭಗವಂತ ಖಂಡಿತ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ಹಾಗೂ ನಿಮ್ಮ ಶ್ರೀಮತಿಯವರ ಸ್ವರತರಂಗ ಪ್ರಕಾರ ನಿಮ್ಮ ಗರ್ಭದಲ್ಲೂ ಸಹಿತ ಒಂದು ಸಂತಾನ ಇದೆ. ಭಯ ಬೀಳ್ಬೇಡಿ, ಧೈರ್ಯವಾಗಿರಿ. ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು, ಗಂಡ ಹೆಂಡತಿ ಇಬ್ಬರು ಸಹಿತ ಒಂದು 9 ಮಂಗಳವಾರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ, ಫಸ್ಟ್ ಹುತ್ತಕ್ಕೆ ನಮಸ್ಕಾರ ಮಾಡಬೇಕು, ಆಮೇಲೆ ಅಶ್ವತ್ಥ ಪ್ರಾರ್ಥನೆ ಮಾಡಬೇಕು. ಫಸ್ಟು ಹುತ್ತಕ್ಕೆ ನಮಸ್ಕಾರ, ಅದಾದ ನಂತರ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ. ಇದಿಷ್ಟನ್ನು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ನಾಗರತ್ನ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ, ನಾನು ಸೋಲಾಪುರದಿಂದ ಮಾತಾಡಕತ್ತೀನಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಕಿರಣ್ ಅವರೇ? ನಮ್ಮ ಬಗ್ಗೆ ನನ್ನ ಮಕ್ಕನ ಬಗ್ಗೆ ಕೇಳ್ಬೋದು ಮೇಡಮ್? ಗುರುಜಿ ಇದ್ರೆ ಮಾತನಾಡಿಮ್ಮ. ಹಾ, ಥ್ಯಾಂಕ್ ಯು. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಹಾ, ನಾನು ಸೋಲಾಪುರದಿಂದ ಮಾತಾಡಕತ್ತೀನಿ ಗುರುಜಿ. ನನ್ನ ಹೆಸರು ಕಿರಣ್ ಅಂತ. ಹಾ ಹಾ, ಹೇಳಿ ತಾಯಿ. ಹಾ, ನಮ್ಮ ಅಕ್ಕನ ಬದಲು ಕೇಳಿದ್ದು ಗುರುಜಿ, ಆಕೆ ಪಕ್ಕದಲ್ಲಿ ಆಳಾಕಿನ ಕಡೆ ಕೊಡ್ತೀನಿ ಗುರುಜಿ. ಕೊಡಮ್ಮ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಂದು ಮದುವೆನೇ ಆಗ್ತಿದಿಲ್ಲ ಗುರುಜಿ, ಕೂಡ ಗುರುಜಿ. ಹ್ಮ್, ಏನ್ ಓದಿದ್ಯಮ್ಮ? ನಾನು ಬಿ ಕಾಮ್ ಓದೀನಿ ಗುರುಜಿ. ಬಿ ಕಾಮ್ ಓದಿದ್ರಿ? ಹಾ ಹಾ. ನೌಕರಿ ಮಾಡ್ತೀನಿ ನಾನು ಇಲ್ಲಿ ಗೌರ್ಮೆಂಟ್ ಸರ್ ಅಂತ. ನಮ್ ತಂದಿ ತಿರ್ಕೊಂಡ ಆಜಾಗಿ ನಂಗ ಅನುಕಂಪನಾಗ ತಗೊಂಡ್ರ ಗುರುಜಿ. ಏನ್ ಜಾಬ್ ಮಾಡ್ತಾ ಇದೀರಿ? ನನ್ನ ಸರ್ಕಾರ ಜಾಬ್ ಇದ ಗುರುಜಿ, ಗೌರ್ಮೆಂಟ್. ಕರೆಕ್ಟ್ ಅಮ್ಮ. ಕೆಲ್ಸ ಏನು? ಕೆಲ್ಸ ಅಂದ್ರೆ ಇಲ್ಲಿ ನಮ್ದು ರಿಜಿಸ್ಟ್ರೇಷನ್ ಮಾಡ್ತಾರ ಸಂಸ್ಥೆದು ಗುರುಜಿ. ಹಾ ಹಾ, ಅದು ಅದ ಗುರುಜಿ. ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ. ಅತಿ ಶೀಘ್ರದಲ್ಲೇ ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹ ಆಗುವಂತ ಯೋಗ ಫಲ ಖಂಡಿತ ನಿಮಗಿದೆ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಮನೆ ದೇವರ ಹೆಸರಲ್ಲಿ 4 ಶುಕ್ರವಾರ ನಿಮ್ಮ ಮನೆ ದೇವರ ಹೆಸರಲ್ಲಿ ಕಪ್ಪು ಬಣ್ಣದ ಹಸುವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಇಬ್ಬರು ವಯಸ್ಸಾದಂತಹ ವೃದ್ಧ ಹೆಂಗಸರಿರ್ತಾರಲ್ಲ, ಮುತ್ತೈದೆಯರು, ಇಬ್ಬರು ವಯಸ್ಸಾಗಿರ್ತಕ್ಕಂಥವ್ರು, ಅಂಥವ್ರನ್ನ ಮನೆ ಕರೆದು ಒಂದಿಷ್ಟು ಅರ್ಶಿನ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಿರಣ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕರ್ಕಾಟಕ ರಾಶಿಯಿಂದ ತಿಳಿಸಬೇಕಾಗಿತ್ತು. ಖಂಡಿತ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಥಿತಿಯನ್ನ ಶಾಂತಿಯಿಂದ ನೆಮ್ಮದಿಯಾಗಿಟ್ಕೊಳ್ಳಿ. ಆ ಶಾಂತಿ ನೆಮ್ಮದಿ ನಿಮಗಿದ್ರೆ ಖಂಡಿತ ನೀವು ಹಸನ್ಮುಖಿಯಾಗಿರ್ತೀರಿ. ಮನಸ್ಸಲ್ಲಿರ್ತಕ್ಕಂಥದ್ದು ಯಾವುದೋ ಹಳೆ ಸಮಸ್ಯೆಗಳನ್ನು, ಸಾಕಷ್ಟು ಹಿಂದಿನ ಸಮಸ್ಯೆಗಳನ್ನು ಮನಸ್ಸಲ್ಲಿ ಮೆಲುಕಾಕ್ತಾ ಇಲ್ಲದ ನೋವು ಪಡತಕ್ಕಂಥದ್ದು ಸಮಂಜಸವಲ್ಲ. ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಬೇಕು. ಜೊತೆಗೆ ನಮಗೆ ಈ ಕಾಲದಲ್ಲಿ, ಈಗ ಕ್ಷಣದಲ್ಲಿ ನಮಗೇನಿರುತ್ತೋ ಆ ಭಾಗ್ಯವನ್ನು ನಾವು ಅನುಭವಿಸ್ಬೇಕು. ಅದರಲ್ಲಿ ಬಂದದ್ದನ್ನೇ ಸುಖ ನೋಡಬೇಕು. ಮುಂದಾಗ್ತಕ್ಕಂಥದ್ದಾಗಲಿ, ಅಥವಾ ಹಿಂದಿನ ಯಾವುದೋ ಕಾಲದಲ್ಲಿ ಆಗಿರ್ತಕ್ಕಂಥದ್ದಾಗಲಿ, ಅಥವಾ ಹಿಂದೆ ಯಾರೋ ಮಾಡಿರ್ತಕ್ಕಂತಹ ಶಿಕ್ಷೆಗೆ ಅದನ್ನು ಇವತ್ತಿನ ಸಹ ಅದನ್ನು ಮೆಲುಕಾಕ್ಕೊಂಡು ಒಳ್ಳೆಯ ಸಮಯವನ್ನು ಹಾಳು ಮಾಡ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಜೊತೆಗೆ ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಹಿತ ಅಷ್ಟೊಂದು ಸಮಂಜಸವಾಗಿರಲ್ಲ. ಎಡಭಾಗದ ಮೊಣಕಾಲಾಗಲಿ, ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ಹಿಂದೆ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು ಸನ್ನಿವೇಶ ಸಾಕಷ್ಟು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನೀವು ನಡೀತಕ್ಕಂಥ ಹಾದಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಸಹಿತ ಸ್ವಲ್ಪ ಜೋಪಾನ ಇರಬೇಕು. ಕಾಲು ಜಾರತಕ್ಕಂಥದ್ದಾಗಲಿ, ಕಾಲು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ವಾಹನದಲ್ಲಿ ಹೋಗುವಾಗ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಂದ್ರತೆಗಳು ಇರುತ್ತೆ. ಸ್ವಲ್ಪ ಜೋಪಾನ. ಇನ್ನು ಸಿಂಹರಾಶಿ.
ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು. ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಗುರುಚಂದ್ರ ಯೋಗ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಸಂಕಷ್ಟರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಗಣಪನ ಆರಾಧನೆಯೊಂದಿಗೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿ ಅಂತ ಖಂಡಿತ ಹೇಳ್ಬೋದು. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ, ನಿಮ್ಮ ಮನೆದೇವರಿಗೆ ನೈವೇದ್ಯ ಮಾಡಿ ಮಧ್ಯಾಹ್ನ 12 ಗಂಟೆಯಿಂದ 12:45 ಒಳಗಾಗಿ, 12:45 ಒಳಗಾಗಿ ಯಾರಾದರೂ ಒಂದಿಷ್ಟು ಜನಕ್ಕೆ ಬಡ ಮಕ್ಕಳಿಗೋ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ಹಸುವಿನಿಂದ ಕೂಡಿರ್ತಕ್ಕಂಥವ್ರು ಅಂತಹವರಿಗೆ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿ ಕೊಡಿ. ಇವತ್ತು ನಿಮ್ಮ ಕೈಯಿಂದ ಒಂದಷ್ಟು ಜನಕ್ಕೆ ಅನ್ನದಾನವನ್ನು ಮಾಡಿದ್ದೇ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಗುರುಚಂದ್ರ ಯೋಗ ಇದೆ, ಜೊತೆಗೆ ಇವತ್ತು ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕನ್ಫ್ಯೂಷನ್ಸು, ಸಾಕಷ್ಟು ಜನ ಒಂದಲ್ಲ ಒಂಥರ ಹಿಂಸೆ ಪಡ್ತಿರ್ತೀರಿ, ಒಂದಲ್ಲ ಒಂಥರ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ. ಆದರೆ ಇವತ್ತಿನ ದಿವಸ ನಿಜಕ್ಕೂ ರಾಜಯೋಗವೇ ಸರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ದೇವಿಯ ಆರಾಧನೆ ಮಾಡ್ತೀರಿ, ದೇವಿಯ ದರ್ಶನಕ್ಕೆ ಹೋಗಿ ಬರ್ತೀರಿ, ಜೊತೆಗೆ ಸಂಜಾ ವೇಳೆಗೆ ಮಹಾಗಣಪನ ಆರಾಧನೆ ಮಾಡ್ತೀರಿ. ಒಟ್ಟು ಶಕ್ತಿಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥದ್ದು, ನೂತನ ವಸ್ತುಗಳನ್ನು ಪರ್ಚೇಸ್ ಮಾಡತಕ್ಕಂಥದ್ದು, ವಾಹನ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಅಲಂಕಾರ ಸಾಮಗ್ರಿಗಳಾಗಿರ್ಬೋದು ಅಥವಾ ಮನೆಗೆ ಬೇಕಾದಂಥ ಸಾಮಗ್ರಿಗಳಾಗಿರ್ಬೋದು, ಒಟ್ಟಾರೆ ಇವತ್ತಿನ ದಿವಸ ಒಂದಷ್ಟು ಖರೀದಿ ಕಡೆ ಅಂದರೆ ಹೊಸದಾಗಿ ಪರ್ಚೇಸ್ ಮಾಡೋ ಕಡೆ ನಿಮ್ಮ ಗಮನ ಬಹಳಷ್ಟು ಇರುತ್ತೆ. ಹಾಗೆ ನಿಮ್ಮ ಒಳ್ಳೆ ಮಾತಿನಿಂದ ಇನ್ನೊಬ್ಬರ ಮನಸ್ಸನ್ನು ಸಹಿತ ಆನಂದ ಪಡಿಸ್ತೀರಿ, ಸಮಾಧಾನ ಪಡಿಸ್ತೀರಿ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ನಿಮ್ಮ ಮಾತು ಸಾಧ್ಯವಾದಷ್ಟು ಮೌನವಾಗಿದ್ದರೆ ಬಹಳ ಉತ್ತಮ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಏಕೆಂದರೆ ಇವತ್ತು ಮೌನ ತಾಳದಿರದಿದ್ದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ, ಆಡೋ ಪ್ರತಿಯೊಂದು ಮಾತುಗೂ ಸಹಿತ ಕಣ್ಣ ನೀರು ಹಾಕಬೇಕಾಗತ್ತೆ, ಇಲ್ಲದ ಆರೋಗ್ಯದಲ್ಲೂ ಸಹಿತ ಅನಾರೋಗ್ಯನ ತಂದುಕೊಳ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿ ತುಲಾರಾಶಿಯವ್ರಿಗಾದ್ರಿಂದ ಇವತ್ತು ನೀವು ಮಾಡಬೇಕಾದ್ದು ಷಣ್ಮುಖ ಪ್ರಾರ್ಥನೆ, ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಸಾಧ್ಯವಾದರೆ ಸಂಜೆ ವೇಳೆಗೆ ಸೂರ್ಯಾಸ್ತಮ ಕಾಲ, ಚಂದ್ರೋದಯ ಉದಯಿಸ್ತಕ್ಕಂತಹ ಕಾಲ, ಆ ಸನ್ನಿವೇಶದಲ್ಲಿ ಎಲ್ಲಾದರೂ ಒಂದು ಗಣಪತಿ ಆಲಯಕ್ಕೆ ಹೋಗಿ ಒಂದಿಷ್ಟು ಕೆಂಪು ಪುಷ್ಪಗಳನ್ನು ಸ್ವಾಮಿಗೆ ಸಮರ್ಪಿಸಿ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಒಳ್ಳೆಯದಾಗಲಿ. ಇನ್ನು 5 ರಾಶಿಗಳ ದಿನ ಭವಿಷ್ಯ ಹೇಳೋದು ಬಾಕಿ ಇದೆ ಗುರುಜಿ, ಮುಂದುವರಿಸ್ತಾರೆ ಅದನ್ನ ಗುರುಜಿ ವೃಶ್ಚಿಕ ರಾಶಿಯಿಂದ ಹೇಳಬೇಕಾಗಿತ್ತು. ಖಂಡಿತಮ್ಮ, ವೃಶ್ಚಿಕ ರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಚಂದ್ರನ ಆಸ್ಥಾನ ಜೊತೆಗೆ ಕುಜರ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಮನಸ್ಸಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಏನೋ ಒಂತರಹ ಚಂಚಲತೆ ಇದೆ, ಒಳಗಿರ್ತಕ್ಕಂತಹ ನೋವು ಆ ಸನ್ನಿವೇಶಗಳನ್ನು ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀರಿ. ವೃಶ್ಚಿಕ ರಾಶಿಯವರು ಎಷ್ಟೋ ಜನ ಎರಡು ಮಾತಾಡಿದ್ರೆ ಸಾಕು ಕಣ್ಣ ನೀರು ಬಂದ್ಬಿಡುತ್ತೆ. ಕಾರಣ, ವೃಶ್ಚಿಕ ರಾಶಿಯವರ ಒಳಮನಸ್ಸು ಇವತ್ತು ಬಹಳಷ್ಟು ನೊಂದಿರುತ್ತೆ. ನಿಮ್ಮೊಳಗಡೆ ಇರ್ತಕ್ಕಂತಹ ಮಾತೊಂದು ಹೊರಗೆ ತುಟಿಯಿಂದ ಹೊರಬರ್ತಕ್ಕಂಥ ಮಾತೊಂದು, ಯಾಕೆಂದರೆ ಏನೋ ಒಂದು ವಿಚಾರವನ್ನು ಗೌಪ್ಯವಾಗಿ ಇಟ್ಕೊಂಡು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದು ಏನು ಸಮಸ್ಯೆ ಆಗುತ್ತೋ ಅಥವಾ ಹೇಳ್ಕೋಬೋದೋ ಹೇಳ್ಕೋಬಾರ್ದೋ, ಈ ಪ್ರಕಾರವಾಗಿ ಆರೋಗ್ಯ ಸಮಸ್ಯೆ ಇರ್ಬೋದು, ಮಾನಸಿಕವಾದಂಥ ಒತ್ತಡಗಳಿರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಯಾವುದೋ ಒಂದು ಸಮಸ್ಯೆಯಿಂದ ಅಂತೂ ಒಟ್ಟಾರೆ ಸಮಸ್ಯೆನ ಹೊರಗಡೆ ಹೇಳೋದಿಲ್ಲ, ಒಳಗಡೆ ನೋವಿಟ್ಕೊಂಡು ಅನುಭವಿಸೋಕ್ಕಾಗೋದಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರಿದ್ದೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನ 2 ಗಂಟೆವರೆಗೂ ಈ ನೋವಿನಲ್ಲಿ ನೀವು ಇರ್ತೀರಿ. 2 ಗಂಟೆ ದಾಟಿದ್ರೆ ಈ ಸಮಸ್ಯೆಯೂ ಇಲ್ಲ, ಜೊತೆಗೆ ಮುಂದೆ ಏನಾಗುತ್ತೋ ಅದರ ವಿಶೇಷತೆಗಳೇ ಬೇರೆ ಥರ ಆಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಏನೇ ಸಮಸ್ಯೆ ಬಂದರೂ ಅದಕ್ಕೊಂದಿಷ್ಟು ಪರಿಹಾರ ಅಂದರೆ ಶನೇಶ್ಚರ ಪ್ರಾರ್ಥನೆ. ಶನ್ನೋ ದೇವಿ ರಭಿಷ್ಠಯ ಅಪೋ ಭವಂತು ವಿದೇಂಶಯೋ ರಭಿಷ್ಠವಂತನಃ ಶನೇಶ್ಚರ ಯ ನಮಃ. ಸ್ವಾಮಿನ ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಶನೇಶ್ಚರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಸ್ವಾಮಿ ಆಲಯಕ್ಕೆ ಹೋಗಿ ಬರಬೇಕು ಅಂತೇನಿಲ್ಲ, ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಬೋದು. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಏನೇ ಕೆಲಸ ಮಾಡ್ತಾ ಇರಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೇ ಒಬ್ಬರಾಗಲಿ, ನೀವು ಮಾಡ್ತಕ್ಕಂಥ ಕೆಲಸಕ್ಕೂ ನೀವು ಒಳಗಡೆ ಅನುಷ್ಠಾನ ಮಾಡಲಿಕ್ಕೂ ಯಾವುದೇ ಥರ ಲೋಪ ಇಲ್ಲ. ನಿಮ್ಮ ಕೈಂಕರ್ಯಗಳು, ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿಧರ್ಮ ಏನೇ ಆಗಿರ್ಬೋದು, ಅಯ್ಯೋ ನಾನು ಈ ಕೆಲಸ ಮಾಡ್ತಾ ಮಾಡ್ತಾ ಭಗವಂತನ ಹೆಸರು ಹೇಳ್ಬೋದೋ ಹೇಳಬಾರ್ದು, ಅಥವಾ ನಾನು ಈ ಥರ ಹಿಂಗೆ ಹೊರಗಡೆ ಇದ್ದೀನಿ ನಾನು ಹೇಳ್ಬೋದೋ ಹೇಳಬಾರ್ದು, ನೋಡಿ ನಿಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮ ಒಳಗಡೆ ಹೃದಯದಲ್ಲಿ ಅವ್ರಿಗೇಂತ ಸ್ಥಾನಮಾನವನ್ನು ಕೊಟ್ಟು ಭಗವಂತನ ಹೃದಯದಲ್ಲಿಟ್ಟು ಆರಾಧನೆ ಮಾಡೋದ್ರಿಂದ ನಿಮ್ಮನ್ನು ಆತ ಕಾಪಾಡ್ತಾನೆ. ಅದರಿಂದ ಶನೇಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡಿ. ಶಂ ಶನೇಶ್ಚರ ಯ ನಮಃ, ಶಂ ಶನೇಶ್ಚರ ಯ ನಮಃ, ಶಂ ಶನೇಶ್ಚರ ಯ ನಮಃ. ಈ ಪ್ರಕಾರ ವೃಶ್ಚಿಕ ರಾಶಿಯವರು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿದೆ. ಇನ್ನು
ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇದೆ. ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥದ್ದನ್ನ ಬಾಯ್ಬಿಚ್ಚಿ ಮಾತಾಡಿ ಒಳಗಿರ್ತಕ್ಕಂಥದ್ದನ್ನು ಮತ್ತೊಬ್ಬರಲ್ಲಿ ಹೇಳಿಕೊಂಡು ಅದನ್ನು ಸರಿಪಡಿಸ್ಕೊಳ್ತೀರಿ. ಎಷ್ಟೋ ಜನ ಗೌಪ್ಯತೆಯಿಂದ ಈ ವಿಚಾರವನ್ನು ಹೊರಗಿಟ್ಟರೆ ಹೇಗೋ ಅನ್ನೋ ಥರ ಆಲೋಚನೆ ಇರುತ್ತೆ. ಆದರೆ ಇನ್ನು ಕೆಲವು ಜನ ಓಪನ್ ಆಗಿ ಬಾಯ್ಬಿಚ್ಚಿ ಮಾತಾಡ್ತೀರಿ, ಸಮಸ್ಯೆಗಳನ್ನು ಹಂಚ್ಕೊಳ್ತೀರಿ, ಏನೇ ಕಷ್ಟ ಬಂದರೂ ಸಹಿತ ಆ ಕಷ್ಟನ ಅಲ್ಲಿಂದಲ್ಲೇ ದೂರ ಮಾಡಿಕೊಂಡು ನೆಮ್ಮದಿಯಾಗಿ ನಗ್ನಗ್ತಾ ಇರಬೇಕು ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ತೀರಿ. ಆದರೆ ಇವತ್ತು ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಸಂಜೆ ವೇಳೆಗೆ ಒಂದಿಷ್ಟು ಹಲಸಿನ ಹಣ್ಣು, ಹಲಸಿನ ಹಣ್ಣು ಈಗ ಸಿಗುತ್ತೆ, ಇದೇನು ಸೀಸನ್ನೇ, ಹಲಸಿನ ಹಣ್ಣನ್ನು ಗಣಪತಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿಸಿ ಅಲ್ಲಿ 4-6 ಜನ ಮಕ್ಕಳಿಗೆ ಹಂಚೋದ್ರಿಂದ ಹಲಸು ಗುರುವಿಗೆ ಸಂಬಂಧದ್ದು. ಅದರಿಂದ ಗುರುವಿಗೆ ಸಂಬಂಧಪಟ್ಟದ್ದು ಹಲಸಿನ ಮರ ಅಂದರೆ ವಿಶೇಷ, ಹಲಸಿನ ಹಲಿಗೆ ಅಂದರೆ ವಿಶೇಷ. ಹಲಸಿನ ಹಲಿಗೆಯಿಂದ ನಾವು ಅದರ ಮೇಲೆ ಕೂತು ಪೂಜೆ ಮಾಡೋದರಿಂದ ಶೀಘ್ರವಾದಂಥ ಕಾರ್ಯಸಿದ್ಧಿ. ಹೀಗೆ ಇಷ್ಟೆಲ್ಲ ಕಾರ್ಯಸಿದ್ಧಿ ಇರಬೇಕಾದ್ರೆ ನಾವು ಮಾಡಬೇಕಾದ ಅನುಷ್ಠಾನವೂ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಅದರಿಂದ ಯಾರೊಬ್ಬರೇ ಆದರೂ ಸಹಿತ ಇಂತಹ ಒಂದು ಜವಾಬ್ದಾರಿಯುತವಾದಂಥ ಅನುಷ್ಠಾನವನ್ನು ಮಾಡಿ ಶೀಘ್ರವಾಗಿ ಕಾರ್ಯಸಿದ್ಧಿ ಪಡೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿಗೆ ರಾಶ್ಯಾಧಿಪತಿ ಶನಿ. ಆದರೆ ಇವತ್ತು ಸಹಿತ ನಿಮ್ಮ ಕೆಲಸಗಳು ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಕೆಲಸದ ಒತ್ತಡ ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಿರೋಂಥ ರೀತಿ, ಹಿಂದೆ ಯಾವಾಗೋ ಮಾಡಿರ್ತಕ್ಕಂಥ ತಪ್ಪಿನ ಪ್ರಾಯಶ್ಚಿತ್ತವಾಗಿ ಇವತ್ತು ಬಹಳ ಆಲೋಚನೆ ಮಾಡ್ತೀರಿ. ಅಯ್ಯೋ, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಇಂಥವ್ರ ಜೊತೆ ಸ್ನೇಹ ಬೆಳೆಸಬಾರ್ದಾಗಿತ್ತು, ಇಂಥವ್ರನ್ನ ಮಾತಾಡಿ ಇವ್ರ ಜೊತೆ ಸ್ನೇಹ ಬೆಳೆಸಿದ್ರಿಂದಲೇ ಈ ಸಮಸ್ಯೆ ಆಗ್ತಾಯಿದೆಯೋ ಏನೋ, ಅಥವಾ ನಾನು ಸುಮ್ಮನೆ ಇಲ್ದಿರೋ ಇಂಥ ಸ್ನೇಹ ಬೆಳೆಸ್ಬಿಟ್ಟು ಇವತ್ತಿನ ದಿವಸ ನನ್ನ ಜುಟ್ಟು ಜನವರ ಇನ್ನೊಬ್ಬರ ಕೈಲಿ ಕೊಟ್ಟಂಗಾಯ್ತೇನೋ. ಈ ಪ್ರಕಾರವಾದಂತಹ ಆಲೋಚನೆಗಳು ಭಯಭೀತರಾಗ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಬೇಕಾದಂಥ ರೀತಿ ನಿಮ್ಮ ಮಾತನ್ನು ಕೇಳ್ತಾ ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿರ್ತಕ್ಕಂಥವ್ರು ನಿಮಗೆ ತಿರುಗಿ ನಿಂತು ಇವತ್ತಿನ ದಿವಸ ನಿಮ್ಮನ್ನು ಅಂಗೈಲಿ ಇಟ್ಕೊಂಡು ಆಟಾಡಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಮಕರ ರಾಶಿಯವರು ಎಚ್ಚರ ಇರಲಿ, ಎಚ್ಚರದ ನಡೆಯಬೇಕು. ಅಪ್ಪಿತಪ್ಪಿ ಯಾಮಾರಿ ಯಾವುದಾದ್ರೂ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಇನ್ನೊಬ್ಬರ ಮಾತಿಗೆ, ಇನ್ನೊಬ್ಬರ ಸಂತಸದ ಮಾತಿಗೆ ಅಥವಾ ಇನ್ನೊಬ್ಬರು ನಿಮ್ಮನ್ನು ಹೊಗಳಿ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ನಿಮ್ಮ ಕೈಲಿರ್ತಕ್ಕಂಥ ಆಸ್ತಿರೋ ಅಥವಾ ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಅವರು ತೆಗೆದುಕೊಳ್ಳೋದರಲ್ಲಿ ಬಹಳ ನಿಪುಣರಾಗಿರ್ತಾರೆ. ಇವತ್ತು ಸ್ವಲ್ಪ ನೀವು ಯಾಮಾರಿದ್ರೂ ಸಾಕಷ್ಟು ಅಚಾತುರ್ಯಗಳು, ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗುತ್ತೆ. ಮಕರ ರಾಶಿಯವರು ಬಹಳ ಎಚ್ಚರಿಕೆಯ ನಡೆ ನಡೀರಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿಯವರಿಗೆ ಪ್ರಸ್ತುತ ಆರೋಗ್ಯವಾಗಲಿ, ವ್ಯವಹಾರವಾಗಲಿ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಾಗಲಿ, ನಿಮ್ಮ ಹಿಂದೆ ಮುಂದಿರ್ತಕ್ಕಂಥ ಶತ್ರುಗಳಾಗಲಿ, ಎಲ್ಲರೂ ಸಾಕಷ್ಟು ಜಾಸ್ತಿನೇ. ಯಾವುದನ್ನು ಸಮಾಧಾನ ಇಲ್ಲದಂಥ ಪರಿಸ್ಥಿತಿ ನಿಮ್ಮದಾಗಿದೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ಸಮಸ್ಯೆಯಿಂದಲೇ ಇರ್ತೀರಿ. ಆದರೆ ಇದಕ್ಕೆ ಉಳಿದಿರ್ತಕ್ಕಂಥದ್ದು, ಇದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಮಾರ್ಗ ಬಹಳ ಸುಲಭನಾದ ರೀತಿಯಲ್ಲಿದೆ. ಆದರೆ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋ ಮನಸ್ಸು ನಿಮಗೆ ಬರೋದಿಲ್ಲ. ಕಾರಣ, ಬಂದಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ಆಗಿಂದಾಗಲೇ ಅದನ್ನು ಪರಿಹರಿಸ್ಕೊಂಡ್ರೆ, ಆ ಬಗೆಹರಿಸ್ಕೊಂಡು ಪರಿಹರಿಸ್ಕೊಳ್ತಕ್ಕಂಥ ಮಾರ್ಗವನ್ನು ನಾವು ಸಮಂಜಸವಾಗಿ ನೋಡಿಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅದನ್ನು ಮಾಡಲಿಕ್ಕೆ ಆಗದಂಥ ಪ್ರಸಂಗದಲ್ಲಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಾಗೋಗ್ತೀವಿ. ಇವತ್ತು ಕುಂಭರಾಶಿಯವರ ಪರಿಸ್ಥಿತಿಯೂ ಹಾಗೇ ಇದೆ. ಆದರೆ ಶನೇಶ್ವರ ಮಂತ್ರವಾಗಲಿ ಅಥವಾ ಪ್ರಸನ್ನ ಆಂಜನೇಯ ಸ್ವಾಮಿಯ ಮಂತ್ರವಾಗಲಿ ಅಥವಾ ಒಂದು ದೇವಿ ಆಲಯದಲ್ಲಿ ಶ್ರದ್ಧಾಭಕ್ತಿಯಿಂದ ಒಂದಿಷ್ಟು ಕರ್ಪೂರದ ಆರತಿ ಮಾಡಿ ಭಕ್ತಿಯಿಂದ ದೇವಿನ ಪ್ರಾರ್ಥನೆ ಮಾಡಿದ್ದೇ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ, ಮತ್ತಷ್ಟು ವಿಶೇಷತೆಗಳನ್ನು ಸೃಷ್ಟಿಸ್ಕೊಳ್ಬೋದು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನೇ ಒಂದು ಕೆಲಸ ಇರ್ಬೋದು, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ಬೋದು, ನಿಮ್ಮ ವೃತ್ತಿ ಧರ್ಮ ಯಾವುದೇ ಆದರೂ ಸಹಿತ ನೀವು ಮಾಡ್ತಕ್ಕಂಥ ಅನುಷ್ಠಾನ ಶ್ರದ್ಧಾಭಕ್ತಿಯಾಗಿರಲಿ, ಜೊತೆಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡೋದರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಇದೆ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಗುರುಚಂದ್ರ ಯೋಗ ಚೆನ್ನಾಗಿದೆ. ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಾ ಇರ್ತಕ್ಕಂಥ ನಿಮಗೆ ಇವತ್ತು ನಿಜಕ್ಕೂ ನಿಮ್ಮ ಅದೃಷ್ಟದ ದಿನ ಅಂತ ಹೇಳ್ಬೋದು. ನೀವು ಮಾಡ್ತಕ್ಕಂತಹ ಕೈಂಕರ್ಯಗಳು, ನಿಮ್ಮ ಮನೆಯಲ್ಲಿ ನೀವು ಹಿರಿಯರಿಗೆ ಕೊಡ್ತಕ್ಕಂತಹ ಒಂದು ಸ್ಥಾನಮಾನ ಅಥವಾ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು, ಸ್ವಪ್ರತಿಷ್ಠೆಯಿಂದ ನಾನು ನಂದು, ನಾನು ಹೇಳಿದ್ರೆ ಮಾತ್ರ ಅಥವಾ ನನ್ನಿಂದಲೇ ನಾನು ಹೇಳಿದಂಗೆ ಆಗಬೇಕು ಅಂತಕ್ಕಂಥ ಮಂಡಹಟವನ್ನು ಬಿಟ್ಟು ಮನೇಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಬಂಧು ಬಳಗ ಯಾರು ಏನು ಹೇಳ್ತಾರೆ ಅದರ ಬಗ್ಗೆ ಒಳ್ಳೆಯದು ಕೆಟ್ಟದರ ಬಗ್ಗೆ ಅರಿವನ್ನು ತಂದುಕೊಂಡು ಆ ನಿಟ್ಟಿನಲ್ಲಿ ನೀವು ನಡೆದಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ.
ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಿಷ್ಟು ಗೋಪ್ರಾರ್ಥನೆ ಮಾಡಿ ಗೋವಿಗೆ ಏನಾದ್ರು ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಇಂಥದ್ದನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ. ಇದಿಷ್ಟೇ ಹೇಳಿದ್ದೀರಾ, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಕೊಡಿ, ಆಗ ಮತ್ತಷ್ಟು ಕಾರ್ಯಸಿದ್ಧಿ ಬಹಳ ವಿಶೇಷವಾಗಿರುತ್ತೆ. ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮ ಮುಗಿದ ನಂತರ, ಈ ನೇರ ಪ್ರಸಾರದ ನಂತರ ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯಕ್ಕೆ ನಾವು ಬರ್ತಿದ್ದೇವೆ, ತಾವೆಲ್ಲರೂ ಬರಬಹುದು. ಮತ್ತೊಮ್ಮೆ ಆ ವಿಳಾಸವನ್ನು ನೋಡೋಣ. ಗುರುಜಿಯವರು ಕಾರ್ಯಕ್ರಮ ಮುಗಿದ ನಂತರ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದಶಾದಿ ದೇವತೆಗಳ ಕ್ಷೇತ್ರ ಆಗಿರುವಂತಹ ಮಹಾಲಕ್ಷ್ಮಿ ಲೇಔಟ್ಗೆ 4ನೇ ಕ್ರಾಸ್ ಗಣೇಶ ಬ್ಲಾಕ್. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆದಂತಹ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭೇಟಿ ಕೊಡಬಹುದು ಅಂತ ಹೇಳ್ತಾ ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ನವಲೂರಿನಿಂದ ಮಾತಾಡೋದು. ಮೇಡಮ್, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹಾ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ನಾವು ನವಲೂರಿನಿಂದ ಮಾತಾಡತ್ತೀವಿ ಸರ್. ಹಾ ಹಾ, ಸರೋಜಾ ಅಂತ ಹೇಳ್ರಿ. ನಮ್ಮ ಮನೆಯೊಳಗ್ರಿ, ನಮ್ಮ ಮನೆಯೊಳಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅದಾರ್ರಿ. ಹಾ ಹಾ, ನಮ್ಮ ಮನೆಯೊಳಗ ದುಡ್ಡು ನಿಲ್ತಾ ಇಲ್ಲ ಸರ್. ಶಾರದೆ ನಿಮ್ಮ ಮನೇಲಿ ಇದ್ದಾಳಲ್ಲ? ಹೌದು ಸರ್. ಶಾರದೆ ನಿಮ್ಮ ಮನೇಲಿ ಇದ್ದಾಳೆ, ಲಕ್ಷ್ಮಿ ಹೊರಗಡೆ ಇದ್ದಾಳೆ. ಲಕ್ಷ್ಮಿ ಶಾರದೆ ಇಬ್ರು ಒಟ್ಟಿಗೆ ಕುಡಿಸಕ್ ಆಗುದಿಲ್ಲ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಟಿವಿ ನೋಡ್ತಾ ಇದ್ದೀರಾ? ಇಲ್ಲ ಇಲ್ಲ ಗುರುಜಿ, ಅಲ್ಲಿ ರೂಮ್ ಕದ ಹಾಕೋ ಗುರುಜಿ. ರೂಮ್ ಕದ ಹಾಕಿ ಏನು ಮಹತ್ ಬರ್ತಾ ಇಲ್ಲ ಗುರುಜಿ, ನಿಮ್ ಜೊತೆ ಮಾತಾಡತ್ತಿಂದ. ನವಲಗುಂದದಿಂದ ಹರೇಕುರಟ್ಟಿನೋ ಯಾವ್ದೋ ಇದೆಯಲ್ಲ, ಹರೇಕುರಟ್ಟಿ ಅಂತ ಹೇಳ್ತಾರಲ್ಲ. ಹೌದು ಗುರುಜಿ, 11ನೇ ತಾರೀಕಿಗೆ ಬರ್ತಾರಂತ ಹೇಳಿ ಕೇಳಿದ್ವಿ ಗುರುಜಿ. ಖಂಡಿತ ಬರ್ತಾ ಇದ್ದೀನಿ, 11ನೇ ತಾರೀಕು ಹರೇಕುರಟ್ಟಿಗೆ ಬರ್ತಾ ಇದ್ದೀನಿ. ಹೌದು ಗುರುಜಿ, ಇವತ್ತೇ ಗೊತ್ತಾಯ್ತು ಗುರುಜಿ. ಒಳ್ಳೇದಾಗ್ಲಿ. ನಮ್ಮನೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಖಂಡಿತ, ಅಲ್ಲಿ ಹರೇಕುರಟ್ಟಿನಲ್ಲಿ ಅಲ್ಲಿ ಸ್ವಾಮಿಗೊಂದು ಅಭಿಷೇಕ, ನೂತನವಾದಂತಹ ಒಂದು ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕಾಗಿ ಅಲ್ಲಿಗೆ ನಾನು ಬರ್ತಾ ಇದ್ದೇನೆ, ತಾವು ಬನ್ನಿ, ಅಲ್ಲೇ ಮಾತಾಡ್ತೇನೆ. ಒಳ್ಳೇದಾಗ್ಲಿ, ಧನ್ಯವಾದಗಳು ಸರೋಜ್ ಅವರೇ, ಕರೆಯನ್ನ ಮಾಡಿದಕ್ಕಾಗಿ. ಹಾಗೆ ಧನ್ಯವಾದ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡಿದ್ದಕ್ಕಾಗಿ. ಒಳ್ಳೇದು ತಾಯಿ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ